ಇಂದಿನ ಕಾರ್ಯಕ್ರಮದ ಪ್ರಸಂಗ ಅಗ್ರ ಪೂಜೆ. ಹಿಮ್ಮೇಳದಲ್ಲಿ ಈ ಕಾರ್ಯಕ್ರಮ ಬಡಗು ಮತ್ತು ತೆಂಕು ಎರಡು ವಿಭಾಗದಲ್ಲಿ ಇರುವುದರಿಂದ ಹಿಮ್ಮೇಳದಲ್ಲಿ ಬಡಗಿನ ಪ್ರಸಿದ್ಧ ಭಾಗವತರಾದಂತಹ ನಾನು ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕಲಾವಿದರು ಅಗ್ರಮಾನ್ಯರು ಶ್ರೇಷ್ಠರು ಅವರ ಹೊಗಳಿಕೆಯನ್ನು ಹೆಚ್ಚು ಮಾಡಿ ತಮಗೆಲ್ಲ ತಿಳಿದಂತಹ ಶ್ರೇಷ್ಠ ಕಲಾವಿದರನ್ನ ನೇರವಾಗಿ ಅವರ ಹೆಸರನ್ನು ಹೇಳ್ತಾ ಬಡಗಿನಲ್ಲಿ ಸುಬ್ರಹ್ಮಣ್ಯ ದಾರೇಶ್ವರ್ ಅವರು ಹಾಗೂ ತೆಂಕಿನಲ್ಲಿ ಶ್ರೀತ ದಿನೇಶ್ ಅಮ್ಮಣ್ಣಯ್ಯರು, ಚೆಂಡೆಯಲ್ಲಿ ಬಡಗು ರಾಮಕೃಷ್ಣ ಮಂದರ್ತಿ, ಅದೇ ರೀತಿ ಮದ್ದಳೆಯಲ್ಲಿ ಪರಮೇಶ್ವರ ಭಂಡಾರಿಯವರು, ತೆಂಕಿನಲ್ಲಿ ಚೆಂಡೆ ಪದ್ಮನಾಭ ಉಪಾಧ್ಯಾಯರು, ಮದ್ದಳೆಯಲ್ಲಿ ಗುರುಪ್ರಸಾದ್ ಬಳಿಂಜಡ್ಕ. ಪಾತ್ರ ಪರಿಚಯ ಈ ರೀತಿ ಇದೆ. ಭೀಷ್ಮನಾಗಿ ಯಕ್ಷರಂಗದ ಭೀಷ್ಮನಂತಿರುವ ಕುಮ್ಮಳ ಸುಂದರ ರಾಯರು, ಧರ್ಮರಾಯನ ಪಾತ್ರದಲ್ಲಿ ಭಾಸ್ಕರ್ ರೈ ಕುಕ್ಕುವಳ್ಳಿ, ಶಿಶುಪಾಲನಾಗಿ ರಾಧಾಕೃಷ್ಣ ಕಲ್ಚಾರ್, ದಂತವಕ್ರನಾಗಿ ಸದಾಶಿವ ಆಳ್ವ ತಲಪಾಡಿ, ಕೃಷ್ಣನ ಪಾತ್ರದಲ್ಲಿ ಹರೀಶ್ ಭಟ್ ಬಾಳಂತಿಮಗರು, ಭೀಮನಾಗಿ ನವನೀತ್ ಶೆಟ್ಟಿ ಕದ್ರಿ, ಹಿಮ್ಮೇಳದಲ್ಲಿ ಚಕ್ರತಾಳದಲ್ಲಿ ಚಿದಾನಂದ್ ಇವರು ಸಹಕರಿಸಲಿದ್ದಾರೆ. ಮಹಾಭಾರತದಲ್ಲಿ ಬರುವ ಪ್ರಾರಂಭದ ಸನ್ನಿವೇಶವನ್ನ ದ್ರೌಪದಿಯನ್ನ ವರಿಸಿ ಹಸ್ತಿನಾವತಿಗೆ ಬಂದಂತಹ ಪಾಂಡವರು ಇಂದ್ರಪ್ರಸ್ಥದ ಅವನ್ನು ರಾಜಧಾನಿಯಾಗಿ ಇರಿಸಿಕೊಂಡು ಅರ್ಧ ರಾಜ್ಯ ಅವರಿಗೆ ಸಿಗುತ್ತದೆ. ಧರ್ಮರಾಯ ರಾಜ್ಯಭಾರ ಮಾಡುತ್ತಿರುವ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ನಾರದರು, ನಿಮ್ಮ ತಂದೆ ಪಾಂಡು ಚಕ್ರವರ್ತಿಗೆ ಸ್ವರ್ಗದ ಸುಧರ್ಮ ಸಭೆಯಲ್ಲಿ ಸ್ಥಳವಿಲ್ಲ, ಅದಕ್ಕಾಗಿ ಮಕ್ಕಳಾದ ನೀವು ರಾಜಸೂಯವನ್ನು ಮಾಡಬೇಕೆಂದು ಸೂಚಿಸುತ್ತಾರೆ. ಹಾಗೂ ಕೃಷ್ಣನ ಸಂಪೂರ್ಣ ಬೆಂಬಲದೊಂದಿಗೆ ಯಾಗಕ್ಕೆ ಬೇಕಾದ ಸಿದ್ಧತೆಯಾಗುತ್ತದೆ. ಮೊದಲಾಗಿ ಮಾಗಧನ ವಧೆ, ಆಮೇಲೆ ನಾಲ್ಕು ಮಂದಿ ಪಾಂಡವರು ಮತ್ತು ನಾಲ್ಕು ದಿಕ್ಕುಗಳಿಗೆ ದಿಗ್ವಿಜಯ ಮಾಡಿ ಬರುತ್ತಾರೆ. ಆನಂತರ ಯಾಗ ಪ್ರಾರಂಭ ಆಗುತ್ತದೆ. ಮುಂದೆ ಶಿಶುಪಾಲನ ವಧೆಯಾಗುತ್ತದೆ. ಈಗ ನಿಮ್ಮೆಲ್ಲರ ನಿರೀಕ್ಷೆಯ ಯಕ್ಷಗಾನ ತಾಳಮದ್ದಲೆ ಅಗ್ರ ಪೂಜೆ ಯಕ್ಷಗಾನಂ ವಿಶ್ವಗಾನಂ. ಶ್ರೀ ಗುರುಗಣಾಧಿಪತಿ ಎಂದನತಿ ಗಂಭೀರ ದಾಸತಲಿಯ ಬಾಳನೇತ್ರನ ಬರಿಯ ನಿಪಾಲ ಇದರ ಅಗ್ರ ಪೂಜ್ಯರ ಬೇಡಿದನೆ ಕಾಕಿಯ ನುಡಿದನು ವೇದ ಸಮ್ಮತವ ಪಿತಾಮಹ ಕುಮಾರ ಪರಮ ಪಾವನವಾದಂತಹ ನಿಮ್ಮ ಪಾದಾರವಿಂದಗಳಿಗೆ ಮೊದಲಾಗಿ ಪಡಮಟ್ಟಿದ್ದಾನೆ ಈ ಧರ್ಮಜ. ಶ್ರೇಯೋಸ್ತು ಅಜ್ಜ. ಏನಪ್ಪ, ಒಂದು ಮನೆಯಲ್ಲಿ ಹಿರಿಯರು ಇಲ್ಲದೇ ಇದ್ರೆ ಅದು ಮನೆ ಅಲ್ಲ ಅಂತೆ. ನಮಗಾದರೂ ಉಭಯ ಕುಲ ಪಿತಾಮಹರು ನೀವು. ವರ್ತಮಾನ ಕಾಲಕ್ಕೆ ತೆಂಕಿಗೂ ನೀವೇ, ಬಡಗಿಗೂ ನೀವೇ. ಅಂತಹ ಹಿರಿಯರಿದ್ದೀರಿ, ನೀವು ಇದ್ದೀರಿ ಎನ್ನುವುದರಿಂದಲೇ ನಮಗೆಲ್ಲ ಒಂದು ಸಮಾಧಾನ. ಏನು ಮಾಡಿದ್ರು ತಿದ್ದಿಕೊಂಡು ಹೋಗ್ತೀರಿ ಅಂತ. ಅಜ್ಜ ಏನಪ್ಪ, ರಾಜಸೂಯದ ಸಭಾಗ್ರಹ ಇದು. ನಾವು ಬಯಸಿದ್ದು ಹೀಗೆ ಪರಿಪೂರ್ತಿ ಆಗುತ್ತದೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಾಲಕ್ಕೆ ನಾವು ಹೇಗಿದ್ದೆವು, ಬೇರೆ ಬೇರೆಯಾಗಿ ಹರಿದು ಹಂಚಾಗಿ ಹೋಗುವಂತಹ ಸ್ಥಿತಿ ಇತ್ತು. ಆದರೆ ದ್ರೌಪದಿಯ ವಿವಾಹ ಮಂಟಪದಲ್ಲಿ ನಮ್ಮನ್ನು ಗುರುತು ಹಿಡಿದು ನಾವು ಮತ್ತೆ ಹಸ್ತಿನಿಗೆ ಬರುವ ಹಾಗಾಯಿತು. ಆವಾಗಲೂ ಮಧ್ಯ ಪ್ರವೇಶ ಮಾಡಿದ್ದು ನೀವೇ ಅಲ್ವೋ? ನೀವೇ ಮುಂದೆ ನಿಂತುಕೊಂಡು ಕುರುಪಾಂಡವರಿಗೆ ಬೇರೆ ಬೇರೆಯಾದಂತಹ ವಿಭಜನೆಯನ್ನ ಮಾಡಿ ಇಂದ್ರಪ್ರಸ್ಥವನ್ನು ನಮಗೆ ತೋರಿಸಿಕೊಟ್ಟಿದ್ದೀರಿ. ಇಂದ್ರಪ್ರಸ್ಥದಲ್ಲಿ ದೇವರ ಅನುಗ್ರಹ ಅಂತ ಹೇಳಬೇಕು. ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ ಇದಿಷ್ಟು ಇದ್ರೆ ದೇವರ ಸಹಾಯ ತಾನಾಗಿಯೇ ಬಂದು ಒದಗುತ್ತದೆ ಅಂತೆ. ಅದು ಆರು, ಇದು ಒಂದು. ಈ ಒಂದಿಲ್ಲದೆ ಇದ್ರೆ ಆರಕ್ಕೆ ಏನು ಮರ್ಯಾದೆ ಇಲ್ಲ ಅಲ್ವೇ? ಇಲ್ಲದೇ ಇದ್ರೆ
ಮಯನಂಥವರು ಬಂದು ಮಂಟಪವನ್ನು ತಯಾರಿಸಿಕೊಡುವುದಕ್ಕಿತ್ತು ನಮಗೆ. ಆ ಮಯಕೃತವಾದಂತಹ ಸಭಾಮಂಟಪವನ್ನು ಪ್ರವೇಶ ಮಾಡಿದ ಆ ಸಂದರ್ಭದಲ್ಲಿ ಹರ್ಷದ ಆಧಿಕ್ಯದಲ್ಲಿ ನಾವಿದ್ದವರು ಒಂದೇ ಸಲ ಆಕಾಶದಿಂದ ಭೂಮಿಗೆ ಬಿದ್ದ ಹಾಗಾಯಿತು. ನಾರದರು ಬಂದು ಹೇಳಿದ್ದು, ನಮ್ಮ ತಂದೆಯವರಿಗೆ ಸ್ವರ್ಗದಲ್ಲಿ ಉನ್ನತವಾದಂತಹ ಸ್ಥಾನ ಪ್ರಾಪ್ತಿಯಾಗಲಿಲ್ಲ, 5 ಮಂದಿ ಮಕ್ಕಳು ನಾವಿದ್ದು ಪ್ರಯೋಜನ ಏನು, ಓಹೋ ಆ ತಂದೆಯನ್ನು ಸದ್ಗತಿಗೆ ಏರಿಸಬೇಕು ಎನ್ನುವುದಕ್ಕಾಗಿ ಯಾಗದಲ್ಲೂ ನಾನು ತೊಡಗಿದೆ. ಯಾಗವನ್ನು ತೊಡಗಿದೆ ಪೂರೈಸಿ ಭವಸಾಗರವನ್ನು ದಾಟಿಸಬೇಕು ಅಂತ ನಿನ್ನಲ್ಲಿ ಪ್ರಾರ್ಥಿಸಿದ್ದು. ಖಂಡಿತ ಸ್ವಾಮಿ. ಏನಪ್ಪ ಆ ಹೊತ್ತಿಗೆ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದಂತಹ ಸಂದರ್ಭದಲ್ಲಿ ಅವ ಹೇಳಿದ್ದೇನು, ಮಾಗದನನ್ನು ಬಿಟ್ಟು ಬೇರೆ ಯಾರನ್ನು ಗೆದ್ದರೂ ಪ್ರಯೋಜನ ಇಲ್ಲ, ಮಾಗದನ ಸೆರೆಯಲ್ಲಿರತಕ್ಕಂತಹ ರಾಜನ್ಯರನ್ನು ಬಿಡಿಸಿದರೆ ಮಾತ್ರ ಸಾಂಗವಾಗಿ ರಾಜಸೂಯವನ್ನು ಮಾಡಿದಂತಹ ಫಲಪ್ರಾಪ್ತಿಯಾಗುತ್ತದೆ ಅಂತ. ಆಗ ನಿಮ್ಮೆಲ್ಲರ ಅನುಗ್ರಹದಿಂದ ಆ ಭಗವಂತನೇ ಮುಂದೆ ನಿಂತು ಭೀಮಾರ್ಜುನನ್ನು ಕರ್ಕೊಂಡು ಹೋಗಿ ಮಗಧಾವನಿಯನ್ನು ದಾಳಿ ಮಾಡಿ ಜರಾಸಂದ ವಧನೆಯನ್ನು ಮಾಡಿದ ಹಾಗಾಯ್ತೋ. ಆಯ್ತಲ್ಲ, ಒಬ್ಬ ಜರಾಸಂದ ಸತ್ತಲ್ಲಿಗೆ ಮುಗಿಯಿತೋ, ಕೆಟ್ಟ ಬೀಜ ಸುಟ್ಟರೂ ಮೊಳಕೆ ಬರ್ತದೆ ಅಂತ. ನನ್ನ ತಮ್ಮಂದಿರು ದಿಕ್ಕು ದಿಕ್ಕುಗಳಿಗೆ ಹೋಗಿ ದಿಗ್ವಿಜಯವನ್ನು ಮಾಡಿ ಬೇಕಾದಷ್ಟು ಧನ ಸಂಗ್ರಹವನ್ನು ಮಾಡಿದ್ದಾರೆ, ಯಾಗಕ್ಕೆ ಅದು ಕೊರತೆ ಅಲ್ಲ. ಹಾಗಂತ ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಒಂದು ಮಾತುಂಟು. ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಇದ್ರೆ ಅಡ್ಡಿ ಬಿಡ್ಡುರಗಳು ತಾನಾಗಿ ಒದಗಿ ಬರುತ್ತವೆ ಅಂತೆ. ಅದಕ್ಕೆ ಹಿರಿಯರು ಬೇಕು ಅಂತ ಹೇಳುವುದು. ಅಜಯ್ಯ, ಯಾಗ ಸಾಂಗವಾಗಿ ನೆರವೇರಿದೆ, ಶುಚಿಯನ್ನು ಮಾಡುವುದಕ್ಕೆ ನಿನ್ನ ಸಂಕಲ್ಪದ ಹಾಗೆ ಮತ್ತು ಶ್ರೀಕೃಷ್ಣ ಹೇಳಿದ ಹಾಗೆ ಪುರುಷಾಮೃಗವನ್ನೇ ತರಿಸಿದ ಹಾಗಾಯ್ತ. ಭೀಮಸೇನ ಅಪಾಯವನ್ನು ಎದುರಿಸಿ ಮಾನಸ ಸರೋವರಲ್ಲಿರತಕ್ಕಂತಹ ಪುರುಷಾಮೃಗವನ್ನು ತಂದಲ್ಲಿಗೆ ಸ್ಥಳ ಶುದ್ಧಿ ಆದ ಹಾಗಾಯಿತು. ನಮ್ಮ ಶರೀರವಾದರೂ ಹಾಗೆ ಅಲ್ವಾ, ಅದು ಶುದ್ಧ ಆಗಬೇಕಾದ್ರೆ ಒಂದು ಸ್ವಲ್ಪ ಚಿನ್ನದ ಆಭರಣ ಬೇಕಂತೆ. ಶುದ್ಧ ಆಗಬೇಕಾದ್ರೆ ಶುದ್ಧಿ ಆದ್ರೆ ಸಾಲದು, ಬುದ್ಧಿ ಉಪಯೋಗ ಮಾಡಿ ಏನು ಅಂತ ಕೇಳಿದ್ರೆ ಸಿದ್ಧಿ ಆಗ್ತದೆ. ಹೌದು, ಆ ಬುದ್ಧಿ ಉಪಯೋಗ ಮಾಡಿದ್ರಿಂದ ಅಲ್ವಾ. ಭೀಮಸೇನ ಕಾಲನ್ನು ಹಿಡಿದು ಪುರುಷಾಮೃಗ ಎಳೆಯುವುದರಲ್ಲಿ ಇತ್ತು, ಆದ್ರೆ ಒಳಗ ಪ್ರವೇಶ ಮಾಡುವಂತಹ ಒಂದು ಸಂದರ್ಭ ಶ್ರೀಕೃಷ್ಣನ ಸಾನ್ನಿಧ್ಯದಿಂದ ಬಂತು. ಹೌದಲ್ಲ, ಏನೇ ಆಗಲಿ 7 ದಿವಸ ಯಾಗ ಸುಸೂತ್ರವಾಗಿ ನಡೆದಿದೆ, ಯಾಗದ ಪೂರ್ಣಾಹುತಿ ಆಗಿದೆ. ರಾಜಸೂಯ ಯಾಗವನ್ನು ಮಾಡಿದಂತಹ ಮಹನೀಯರು ಯಾರು ಈ ಪ್ರಪಂಚದಲ್ಲಿದ್ದ ಕೇಳಿದರೆ ಮಾಡಿದವರು ಇದ್ದಾರೆ, ಆದರೆ 3 ಲೋಕದಲ್ಲಿಯೂ ಈ ರೀತಿ ಮಾಡಿದವರು ಯಾರೂ ಇಲ್ಲ ಅಂತ ಋಷಿಗಳೇ ಹೇಳಲಿಲ್ವೋ. ಹಾಗಿದ್ರೆ ಇಂಥದ್ದೊಂದು ಭುವನದ ಭಾಗ್ಯದ ರೀತಿಯಲ್ಲಿ ಸಮನಿಸಿತ್ತು. ಕಾರಣ ಏನು, ಹಿರಿಯರಾದಂತಹ ನಿಮ್ಮ ಮಾರ್ಗದರ್ಶನ ಅಂತ ನಾನು ತಿಳಿದದ್ದು. ಸರಿ ಅಜಯ್ಯ, ಏನಪ್ಪ ಈ ಸುಮಂಗಲರೆಲ್ಲ ಸೇರಿಕೊಂಡು ನಮ್ಮೈವರಿಗೆ ಆರತಿಯನ್ನು ಬೆಳಗಿದ್ದಾರೆ, ಯಾಕೆ ರಾಜಸೂಯ ಮಾಡಿದಂತಹ ಮಹನೀಯರು ಎನ್ನುವ ಕಾರಣಕ್ಕೆ. ನಮಗೆ ಗೌರವ ಸಿಗುವುದು ಮುಖ್ಯ ಅಲ್ಲ, ಬಂದವರಿಗೆ ಗೌರವ ಕೊಡಬೇಕೋ ಬೇಡುವ. ಬಂದವರು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಕಡೆಯಿಂದ ಬಂದಂತಹ ರಾಜರುಗಳಿದ್ದಾರೆ, ಅವರೆಲ್ಲರಿಗೂ ಸರಿಯಾದಂತಹ ಗೌರವ ಸಿಗಬೇಕು ಅಂತ ಇದ್ರೆ ಅದರಲ್ಲಿ ಪ್ರಧಾನವಾದಂತಹ ಹಕ್ಕು ಯಾರದು ಅಂತ ಪ್ರಶ್ನೆ ಬರ್ತದೆ. ಈ ರಾಜಸೂಯದ ಕೊನೆಯಲ್ಲಿ ಅಗ್ರ ಪೂಜೆ ಅಂತ ಒಂದು ಮಾಡ್ಲಿಕ್ಕಿದೆ, ಅದು ಮುಕ್ತಾಯಕ್ಕೆ ಸಮಾರೋಪದಲ್ಲಿ ಬರುವಂತದ್ದು. ಅಲ್ಲಿಗೆ ಬಂದಿದೆ ವಿಷಯ ಈಗ. ಹೌದು, ಅದಾಗದೇ ಇದ್ರೆ ನಾವು ಈ ಯಾಗವನ್ನು ಸಾಂಗ ಮಾಡಿದ ಹಾಗೆ ಆಗುವುದಿಲ್ವಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ಏನಪ್ಪ, ನಿಮ್ಮ ಲೋಕಾನುಭವ ದೊಡ್ಡದಲ್ವೋ, ನೀವು ತಿರುಗಾಡದ ಊರು ಉಂಟೋ, ನೀವು ನೋಡದ ಜನ ಉಂಟೋ, ಆದ್ದರಿಂದ ಇಲ್ಲಿ ಇದ್ದವರ ಪ್ರತಿಯೊಬ್ಬರ ತಲೆಯನ್ನು ನೋಡಿದ್ರೂ ನಿಮಗೆ ಗುರುತು ಸಿಗ್ತದೆ. ನನಗಾದರೂ ಕೆಲವರ ಪರಿಚಯ ಇಲ್ಲ, ಅದು ನಿಮಗೆ ಇಲ್ಲದೇ ಇಲ್ಲ. ಹಾಗಾಗಿ ಭೂಮಂಡಲದ ಅಖಿಲ ರಾಜರುಗಳು ಬಂದು ಸೇರಿರುವಂತಹ ಈ ಸಭೆಯಲ್ಲಿ ಪ್ರಧಾನವಾದಂತಹ ಅಗ್ರ ಪೂಜೆಗೆ ಸತ್ಪಾತ್ರರು ಯಾರು ಎನ್ನುವಂತಹ ಪ್ರಶ್ನೆ ಬಂದಾಗ ನನಗಂತೂ ಉತ್ತರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ನಿಮ್ಮನ್ನೇ ಪ್ರಾರ್ಥಿಸುವುದು, ನೀವು ಸೂಚಿಸಿದವರಿಗೆ ಆ ಪೂಜೆ. ಹೊಣೆ ವಹಿಸಿಕೊಂಡವರು ಅರ್ಧದಿಂದ ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನನ್ನ ಬಗ್ಗೆ ನಿನಗೆ ಶ್ರದ್ಧೆ ಇದೆ, ಪಾಂಡವರನ್ನು ಕಾಪಾಡುವುದಕ್ಕೆ ಶ್ರೀಕೃಷ್ಣ ಇದ್ದಾನೆ ಅನ್ನುವಂತಹ ಭರವಸೆಯೂ ಬೇರೆ ಇದೆ. ಈ ಹೊತ್ತಿನಲ್ಲಿ ಎಲ್ಲವೂ ಇಲ್ಲಿವರೆಗೆ ಸಾಂಗವಾಗಿ ನಡೆಯಿತು, ಚೆನ್ನಾಗಿ ಆಯಿತು. ಮುಂದಿನ ಹೆಜ್ಜೆ ಏನು ಅಂದ್ರೆ ಅಗ್ರ ಪೂಜೆ. ಅಗ್ರಸ್ಥಾನದಲ್ಲಿದ್ದು ಅಗ್ರ ಪೂಜೆಯನ್ನು ಪಡಿಬೇಕು ಅಂತಾದ್ರೆ ಅದಕ್ಕೆ ಅರ್ಹತೆ ಉಳ್ಳವರೇ ಆಗಬೇಕಲ್ಲ. ಅರ್ಹತಾವಂತರೇ ಆಗಬೇಕು. ಈಗ ಓ ಯಾರಿದ್ದಾರೆ, ಕಂದ ಅಂಬರದೊಳಗಿರುವ ಅಮರರೋ
ಅಜ್ಜ ಅಜ್ಜನನ್ನು ಕೇಳಿ ಈ ವಿಷಯದಲ್ಲಿ ಒಂದು ಉತ್ತರವನ್ನು ಅಜ್ಜನಿಂದಲೇ ಪಡೆದು ಮುಕ್ತಾಯ ಮಾಡೋಣ ಅಂತ ನೀನು ಆಸೆ ಪಟ್ಟರೆ ಅದು ತಪ್ಪೇನೂ ಅಲ್ಲ. ಓ, ಎಲ್ಲರೂ ಸೇರಿದ್ದಾರೆ. ಪಾಂಡವರು ಮಾಡುವಂತಹ ರಾಜಸ್ವ್ಯಾಧುರ ಏನಿದೆಯೋ ಪಾಂಡು ಚಕ್ರವರ್ತಿಗೆ ಮುಖ್ಯವಾದಂತಹ ಸ್ಥಾನವನ್ನು ಕೊಡುವುದಕ್ಕೆ, ಸ್ವರ್ಗದಲ್ಲಿ ಅಸ್ತಿತ್ವವನ್ನು ಉಂಟು ಮಾಡುವುದಕ್ಕೆ ಪರ್ಯಾಪ್ತ ಆಗ್ತದೆ ಅಂತ ಎಲ್ಲರೂ ತಿಳಿದಿದ್ದಾರೆ. ಆದ್ರಿಂದ ನಾವು ಹೋಗೋಣ ನಾವು ಹೋಗೋಣ ಅಂತ ಬಂದವರು ಹೆಚ್ಚು. ಬಂದವ್ರನ್ನ ಚೆನ್ನಾಗಿ ನೋಡಿಕೊಂಡದ್ರಿಂದ ಅವರಿಗೂ ಸಹ ಸಮಾಧಾನ. ಈಗ ಈ ಕೊನೆಗಳಿಗೆಲ್ಲಾಗುವಾಗ ಒಂದು ಸಮಸ್ಯೆ ಆಯ್ತು, ಅದು ಸರಿಯಾಗಿ ನಡೆಯಲಿಲ್ಲ ಎಂಬ ಅಪವಾದ ನಿನಗೆ ಬರಬಾರದು. ನಿನಗೆ ಅಪವಾದ ಬಂದ್ರೆ ನನಗೆ ಬಂದ ಹಾಗೆ. ಅಜ್ಜನಿಗೆ ಕೆಟ್ಟದಾಯ್ತು ಅಥವಾ ಅಜ್ಜನಿಂದ ಕೆಟ್ಟದಾಯ್ತು, ಎರಡೂ ಸರಿಯಾಗಬಾರದು. ಅದಕ್ಕಾಗಿ ನಾನು ನಿನಗೆ ಹೇಳ್ತೇನೆ, ಈ ಅಗ್ರಸ್ಥಾನ ಅಂತ ಒಂದು ಕಾರ್ಯಕ್ರಮದಲ್ಲಿ ಪಡೆಯುವುದಿದ್ರೆ ಅಥವಾ ಒಂದು ಅಗ್ರಸ್ಥಾನ ಅಂತ ಭೂನಿಗೆ ಕೊಡುವುದಿದ್ರೆ ಯಾರಿಗೆ ಎಂಬ ಪ್ರಶ್ನೆ ಬರ್ತದೆ. ಭೂಲೋಕದವ್ರು ನಾವು. ಮನುಷ್ಯರಲ್ಲಿ ಕೇಳಿದ್ರೆ ಒಂದು ಮಾತು ಹೇಳಲಿಕ್ಕೆ ಬರ್ತದೆ, ಯಾರು ಕ್ಷತ್ರಿಯರಲ್ಲಿ ಪರಾಕ್ರಮಶಾಲಿ ಇದ್ದಾನ ಅವನಿಗೆ ಅಗ್ರ ಪೂಜೆ. ಬ್ರಾಹ್ಮಣರನ್ನು ಪ್ರಥಮ ವರ್ಣದವರನ್ನು ಯೋಚನೆ ಮಾಡಿದರೆ ಅವರು ಮಾಡುವಂತಹ ವೇದಾದಿ ಕರ್ಮಗಳೇನಿದ್ದಾವೋ ಅದರಲ್ಲಿ ಆಸಕ್ತಿಯನ್ನು ವಹಿಸಿ ಅದಕ್ಕಿಂತ ಶ್ರೇಷ್ಠ ಇಲ್ಲ ಅಂತ ನಡತೆಯಲ್ಲಿ ಯಾರು ತೋರಿಸ್ತಾರೆ ಅವರಿಗೆ ಅಗ್ರಸ್ಥಾನ ಕೊಡಬೇಕಾಗ್ತದೆ. ವೈಶ್ಯರಲ್ಲಿ ಯಾರು ಶ್ರೀಮಂತನೋ ಅವನಿಗೆ ಅಗ್ರಸ್ಥಾನ, ಶೂದ್ರರಲ್ಲಿ ಯಾರು ಸೇವಾಭಾವನೆ ಇರುತ್ತಾನೋ ಅವನಿಗೆ ಅಗ್ರಸ್ಥಾನ. ಇದು ಒಂದು ವಿಷಯ. ಆದರೆ ಈಗ ಏನು ಪ್ರಪಂಚದ ಪ್ರಾತಿನಿಧ್ಯವನ್ನು ಪಡೆದಂತಹ ಈ ಯಾಗಶಾಲೆಯಲ್ಲಿ ನಾಲ್ಕು ವರ್ಣದವರಲ್ಲಿ ಯಾರು ಶ್ರೇಷ್ಠ ಅಂತ ನೋಡಿ ಅವನಿಗೆ ಕೊಟ್ಟು ಬಿಡು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಇದರಲ್ಲಿ ಭಾಗವಹಿಸುವಂತಹ ಪುಣ್ಯ ಸಿಕ್ಕಿದೆ. ಆ ಪುಣ್ಯ ಸ್ಥಾನದಲ್ಲಿ ಗಣ್ಯಸ್ಥಾನದವನು ಯಾರು ಅನ್ನೋದು ಮಾತ್ರ ಪ್ರಶ್ನೆ. ದೇವತೆಗಳು ಅಂತಿದ್ದಾರೆ, ಎಲ್ಲರಿಗೂ ಶ್ರೇಷ್ಠರು, ದಿವ್ಯ ದೇಹಿಗಳು. ಈ ಲೋಕದಲ್ಲಿ ದೇವತೆಗಳಿಗೆ ಸಂಬಂಧವುಳ್ಳವರು ಅನೇಕರಿದ್ದಾರೆ, ಅನೇಕರು ಇಲ್ಲಿ ಬಂದೂ ಇದ್ದಾರೆ. ವ್ಯಾಸಾದಿ ಮುನಿಗಳೆಲ್ಲ ಬಂದಿದ್ದಾರೆ ಅಂದ್ರೆ ಸಾಧಾರಣ ಸಂಗತಿಯೇ ಇದು. ಇಂತಹ ಈ ಸಭೆಯಲ್ಲಿ ಯಾರಿಗೆ ಅಗ್ರಸ್ಥಾನ ಅಂತ ನೀನು ಕೇಳಿದೆ, ದೇವತೆಗಳಲ್ಲಿ ಹಾಗೆ ದಿವ್ಯ ದೇಹಧಾರಿಗಳಲ್ಲಿ ಅಗ್ರಸ್ಥಾನಕ್ಕೆ ಯಾರು ಅಂತ ಕೇಳಿದ್ರೆ ಬಹಳ ಸ್ಪಷ್ಟವಾಗಿ ಒಂದು ವಾಕ್ಯದಲ್ಲಿ ಹೇಳ್ಬೋದು, ಪರಮೇಶ್ವರ ಅಂತ. ಇಲ್ಲಿ ಹಾಗಾಗುವುದಿಲ್ಲ. ಇಂದ್ರಾದಿ ದೇವತೆಗಳು ಮೆಚ್ಚುವಂತೆ ಲೋಕದ ಋಷಿಮುನಿಗಳೆಲ್ಲ ಅನುಮೋದಿಸುವಂತೆ ಆಗಬೇಕು ಅಂತಾದ್ರೆ ಹಿಂದೂ ಧರನಾದ ಆ ಹರನ ಯೋಗ್ಯತೆ ಏನಿದೆಯೋ ಆ ಯೋಗ್ಯತೆಯನ್ನು ಮೀರಿ ನಿಲ್ಲಬಲ್ಲಂತಹ ಚಂದ್ರಶೇಖರನ ಆಪ್ತನಾದಂತಹ ಶ್ರೀಕೃಷ್ಣನೇ ಸಮರ್ಥ. ಅವನಿಗೆ ಅಗ್ರಸ್ಥಾನವನ್ನು ಕೊಟ್ಟರೆ ಯಾರದ್ದು ಏನು ತೊಂದರೆ ಇರಲಿಕ್ಕಿಲ್ಲ. ಇದ್ರೆ ತೊಂದರೆ ಯಾರು ಕೊಡ್ತಾನೋ ಆ ತೊಂದರೆ ಕೊಡ್ಲಿಕ್ಕೆ ಇದ್ದವ ಅಂತ ಅರ್ಥ. ಆದ್ದರಿಂದ ಶ್ರೀಕೃಷ್ಣನಿಗೆ ಅಗ್ರಪೂಜೆಯ ಸ್ಥಾನ ಮರ್ಯಾದೆ ಕೊಟ್ಟು ಈ ಯಾಗದ ಪೂರ್ಣಾಹುತಿಗೆ ಮನಸ್ಸು ಮಾಡು. ಅಮೃತವಾದಂತಹ ವಾಕ್ಯ ಅಂದ್ರೆ ಇದು. ನಾವೆಲ್ಲ ಬಯಸಿದ್ದು ಸ್ವಾಮಿ, ನಿಮ್ಮ ಬಾಯಿಂದ ಬಂತಲ್ಲ, ಆಮೇಲೆ ಯಾರು ವಿರೋಧ ಹೇಳಲಿಕ್ಕಿಲ್ಲ. ಇಷ್ಟೊಂದು ದೊಡ್ಡ ಸಭೆಯನ್ನು ನಾವು ಸೇರಿಸಿದ್ದೇವೆ ಅಂತ ಹೇಳಿದ್ರೆ ನನ್ನೊಬ್ಬನ ಕಾರಣಕ್ಕೆ ಇವರೆಲ್ಲ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಳ್ಳೆಯ ಮನಸ್ಸು ಎಲ್ಲಿ ಉಂಟೋ ಅಲ್ಲಿ ಜನ ಬಂದು ಸೇರ್ತಾರೆ. ಮತ್ತೆ ಕೆಲವೊಂದು ವರ್ಗ ಉಂಟು, ಅವರಿಗೆ ಕೊರತೆಯನ್ನು ಹುಡುಕೋದೇ ಅಭ್ಯಾಸ ಅಲ್ವಾ. ನಾವು ಅವರ ಕಡೆ ಲಕ್ಷ್ಯವನ್ನೇ ಕೊಡಬಾರದು, ಅಹಂಕಾರಕ್ಕೆ ಉದಾಸೀನ ಮದ್ದು. ಮಾಡಿಕೊಂಡೇ ಹೋಗ್ಬೇಕು ಹೋಗ್ಬೇಕು. ನಾನೇನು ಹೇಳಿದ್ರು ಅದು ಸರ್ವಸಮ್ಮತವಾದದ್ದು, ಶಾಸ್ತ್ರ ಸಮ್ಮತವಾದದ್ದು, ಲೋಕಾನುಭವದಿಂದ ಕೂಡಿದ್ದು. ಹೇಳಿದವರು ಯಾರು ಅಂತ ಕೇಳಿದ್ರೆ ನೀನು ಹೇಳುದಿಲ್ಲ. ನಮ್ಮ ಅಜ್ಜ ಏನು ಅಜ್ಜನ ಯೋಗ್ಯತೆ ಅಂತ ಕೇಳಿದ್ರೆ ನಮ್ಮ ಅಪ್ಪನಿಗಿಂತಲೂ ದೊಡ್ಡವರು, ನಮ್ಮ ಅಪ್ಪನ ಅಪ್ಪನಿಗಿಂತಲೂ ದೊಡ್ಡವರು ಹೇಳ್ಬೋದಲ್ಲ. ಹೌದಪ್ಪ. ಹಾಗಾದ್ರೆ ಅಂತಹ ಸ್ಥಾನದಲ್ಲಿ ಕೂತವರು ಏನು ಹೇಳಿದ್ರು ಅದು ಸಮರ್ಪಕವಾಗಿರ್ತದೆ, ಶಾಸ್ತ್ರದ ಸಮ್ಮತವಾಗಿರುತ್ತದೆ, ನಡೆಸಬೇಕಾದ್ದಾಗಿರ್ತದೆ. ಧೈರ್ಯವಾಗಿ ಮುಂದುವರಿಸು. ನೀವು ಹೇಳಿದ ಮೇಲೆ ಮುಗಿಯಿತು, ಇನ್ನು ಬೇರೆ ಯಾರನ್ನು ಕೇಳುವ ಹಾಗಿಲ್ಲ. ಎಲ್ಲಿದ್ದಾನೆ ನಮ್ಮ ಸಹದೇವ? ಪರಮಾತ್ಮನಾದಂತಹ ಕೃಷ್ಣನನ್ನು ಕೈ ಹಿಡಿದು ಅದು ಅಗ್ರಸ್ಥಾನದಲ್ಲಿ ಇರಿಸಿರತಕ್ಕಂತಹ ಪೀಠದಲ್ಲಿ ಬಂದು ಕುಳ್ಳಿರಿಸಬೇಕು ಮಾಡಿದಾನಲ್ಲ. ದೇವರನ್ನು ಸಿಂಹಾಸನಕ್ಕೆ ಏರಿಸಿದ ಹಾಗಾಯಿತು. ಅವರಿಗೆ ಮಧುಪರ್ಕಾದಿಗಳನ್ನು ಕೊಟ್ಟು ಪಾದಪೂಜೆಯನ್ನು ಮಾಡಿದ ಹಾಗಾಯಿತು. ಅಲ್ಲಿಗೆ ಅಗ್ರ ಪೂಜೆ ಕೊಡುವುದು ಎನ್ನುವಂಥದ್ದು ಸರ್ವಸಮ್ಮತ ಅಂತ ನನ್ನ ತೀರ್ಮಾನ. ಖಡಕಿ ಮಹಿ ಮಹಿ ಅಡಿಗಡಿಗೆ
ಏನು ವಿಪರೀತವಿದು, ಏನು ವಿಪರೀತವಿದು. ಪ್ರಾಜ್ಞರಾದವರೆಲ್ಲ ನೆರೆದಂತಹ ಈ ಅದ್ಭುತದ ಸಭೆಯಲ್ಲಿ ಇಂತಹ ಅಪರಾಧ ಸ್ವರೂಪದ ಒಂದು ಕಾರ್ಯಕ್ಕೆ ಮುಂದಾಗಿ ಬಿಟ್ಟರು ಪಾಂಡವರು. ಹೀಗೊಂದು ಪ್ರಶ್ನೆ ನಮ್ಮ ಅಂತರಂಗವನ್ನು ಬಾಧಿಸುವುದಕ್ಕೆ ತೊಡಗಿದೆ. ಬಂದು ಸೋತೆವು ಅಂತ ಆಗ್ತದೆ. ಹೀಗೆ ಕೂತುಕೊಳ್ಳುವುದು ಕಷ್ಟವೇ ಇಂತಹ ವಿಪರೀತಗಳು ನಡೆಯುವಲ್ಲಿ? ಹಾಗೆ ಅಂತ ಕುಳಿತುಕೊಳ್ಳದೆ ನಿರ್ವಾಹ ಉಂಟು ಆ ಸಭಾ ಮರ್ಯಾದೆ. ಹೋಗಿ ಅಗ್ರ ಪೂಜೆಯ ಪೀಠವನ್ನು ಕೊಡುವಲ್ಲಿ, ಕೃಷ್ಣನನ್ನಾರಾಧಿಸುವಲ್ಲಿ ಇವರಿಗೆ ನಮ್ಮ ಸಮ್ಮುಖದ ಸಭೆಯಾಗಬೇಕಾಗಿ ಬಂತಲ್ಲ. ಮೌನವಾಗಿ ಸಹಿಸಿಕೊಳ್ಳೋಣವೋ, ಅಂತರಂಗ ಒಪ್ಪುವುದಿಲ್ಲ. ಪ್ರಾಜ್ಞರಾಗಿದ್ದವರಾದರೂ ಅಚಾತುರ್ಯಗಳು ತಪ್ಪು ಅಪರಾಧವು ನಡೆಯುವಲ್ಲಿ ಮೌನವಾದರೆ ಆ ಅಪರಾಧದ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ ಎನ್ನುವುದರಿಂದ ಇಂತಹ ವಿಪರೀತವನ್ನು ಕಂಡು ಸುಮ್ಮನಿರುವುದು ಹೇಗೆ? ಹಾಗೆ ಅಂತ ಯಾರೊಬ್ಬನೂ ಎಂದು ಮಾತಾಡುವುದಿಲ್ಲ ಅಂತ ಅದಕ್ಕೆ ಅರ್ಥ ಏನು? ಹೀಗಿರಬೇಕು ಕಾರಣ. ಕೆಲವರಿಗೆಲ್ಲ ಪಾಂಡವರ ಕುರಿತಾದಂತಹ ಮೈತ್ರಿ ಭಾವ ಉಂಟು. ನಮ್ಮವರೇ ಅಲ್ವೋ ಪಾಂಡವರು, ಯಾಗ ಮಧ್ಯದಲ್ಲೇನಾದರೂ ಎದ್ದು ಮಾತಾಡಿದೆವು ಅಂತಾದರೆ ಅವರಿಗೆ ನೋವಾಗ್ತದೆ. ಆ ಕಾರಣದಿಂದ ಸಹಿಸಿಕೊಂಡು ಇನ್ನು ಕೆಲವರಿಗೆ ಸಭೆಯಲ್ಲಿ ಮಾತಾಡಿದರೆ ಕೆಲಸ ಕೆಡ್ತದಲ್ಲ, ಒಳ್ಳೆಯ ಕಾರ್ಯಕ್ಕೆ ನಾವು ವಿಘ್ನ ತಂದ ಹಾಗಾಗ್ತದಲ್ಲ, ಅನುಚಿತದ ಭೀತಿ. ಇನ್ನು ಕೆಲವರಿಗುಂಟು ಈ ಕೃಷ್ಣ ಏನೋ ಮಾಡಿಬಿಟ್ಟನು, ಈ ಅಂತರಂಗದಲ್ಲಿ ಅವನ ಬಲುವಿನ ಭೀತಿ ಉಳ್ಳವರು. ಇನ್ನೂ ಬಹುಮಂದಿ ಇರುವುದೇ ಹೀಗೆ, ನಮಗೆ ಯಾಕೆ, ಏನಾದರೂ ಮಾಡಲಿ, ನಮಗೆ ಸಿಗಬೇಕಾದ ಸಿಕ್ಕಿದ್ರೆ ಆಯ್ತು. ಈ ಧೋರಣೆಯವರು ಬಹುಮಂದಿ ಇದ್ದಾರೆ. ಆದರೆ ಪ್ರತಿಯೊಬ್ಬ ಸ್ವಾಭಿಮಾನಿಯಾದ ಕ್ಷತ್ರಿಯನ ಅಂತರಂಗದಲ್ಲಾದರೂ ಮೂಡಬೇಕಾದ ಪ್ರಶ್ನೆ, ಮಾಡಬೇಕಾದದ್ದು ಈ ಕಾರ್ಯವನ್ನು ಸಮರ್ಪಕವಾಗಿ ರಾಜಸೂಯಾಧ್ವರವನ್ನು ಪೂರ್ಣಗೊಳಿಸಿ ಇನ್ನೇನು ಮುಕ್ತಾಯಕ್ಕೆ ಬಂದಿದ್ದೇವೆ ಎಂಬಲ್ಲಿಗೆ ಪೂರ್ಣಾಹುತಿಯಾಗುವ ಪೂರ್ವದಲ್ಲಿಯೇ ಒಂದು ಮಾತುಂಟಲ್ಲ, ಅಮೃತ ಅನ್ನವನ್ನುಂಡು ಮೂತ್ರದಲ್ಲಿ ಕೈ ತೊಳೆದರು ಅನ್ನುವ ಹಾಗೆ ಇಂತಹ ಅಸಂಗತವನ್ನೇ ಮಾಡುತ್ತಾರೆ ಅಂತಾದ್ರೆ ನಾವು ಸಹಿಸಬೇಕಾದ್ದಲ್ಲ. ಮೌನವಾಗಿರುವುದು ಕ್ಷಮ್ಯವಲ್ಲ, ಆ ಕಾರಣದಿಂದ ಎಂದು ಪ್ರಶ್ನಿಸಲೇಬೇಕಾಗಿದೆ. ಯಾರನ್ನು ಕೇಳೋಣ, ಯಾರ್ಯಾರನ್ನು? ಯಾಕೆ ಆ ಗೋವಳನನ್ನು ಕೈ ಹಿಡಿದು ಅಗ್ರ ಪೀಠಕ್ಕೆ ಏರಿಸಿ ಬಿಟ್ನಲ್ಲ, ಅವನನ್ನೇ ಪ್ರಶ್ನಿಸಬೇಡುವ? ಮಾಡಿಬಿಟ್ಟಲ್ಲ, ಯಾರೋ ಹೇಳಿದ್ರು ನೀ ಕಿವಿಗೊಟ್ಟೆ. ಸ್ವಯಂ ಯೋಗ್ಯತೆ ಇಲ್ಲದೆ ಇದ್ದವನಾದ್ರೆ, ತಾನೇನು ಅನ್ನೋ ಪ್ರಜ್ಞೆ ಇಲ್ಲದವನು ಅಂತಾದ್ರೆ, ಅಜ್ಞಾನಿ ಆದ್ರೆ, ಉಳಿದ ಯಾರೋ ಹೇಳಿದ್ದಕ್ಕೆ ಕಿವಿಗೊಡು ಅಂತ ಆಚರಿಸುವ ಆಕ್ಷೇಪ ಇಲ್ಲ. ಆದರೆ ಸಹದೇವ ಅಂತಂದ್ರೆ ಬಹುಮಂದಿಗೆ ಒಂದು ಸಣ್ಣ ಗೌರವ ಭಾವ ಉಂಟು ಅಂತರಂಗದಲ್ಲಿ. ಅವ ಜ್ಞಾನಿ ಇದ್ದಾನೆ, ಇಂತಹ ಜ್ಞಾನಿ ಎಂಬ ನೆಗಳತೆಗೆ ಪಾತ್ರನಾದ ನೀನಾದರೂ ಮಾಡಬೇಕಾದ ಕೃತ್ಯವ ಇದು. ಸಹದೇವ ವಸುಧಯ ಮಾನ ನಿಧಿಗಳ ಮುಂದೆ ನಾವೆಲ್ಲ ಮಾನಗೆಟ್ಟವರು ಅಂತ ತಿಳ್ಕೊಂಡ್ಯ, ಅಲ್ಲ ಮಾನಹೀನರು ಅಂತ ತಿಳ್ಕೊಂಡ್ಯ, ಸ್ವಾಭಿಮಾನ ಶೂನ್ಯರು ಅಂತ ತಿಳ್ಕೊಂಡ್ಯ. ನಮಗೆ ಯೋಗ್ಯತೆ ಇರುವುದೇ ನಮ್ಮ ಸ್ವಾಭಿಮಾನದ ಕಾರಣದಿಂದಾಗಿ. ಕ್ಷತ್ರಿಯರಾಗಿ, ಕ್ಷತ್ರಿಯ ಸತ್ತಮರಾಗಿ, ಅರಸು ಪೀಠವನ್ನೇರಿ ಮೆರೆಯುವವರಾಗಿ ನಮಗಿರುವ ಘನತೆ ಗೌರವಗಳು ನೊಂದನ್ನು ಲಕ್ಷಿಸದೆ ಇವನಿಗೆ ಈ ದನ ಕಾಯುವ ಈ ಗೋವಳರ ಹುಡುಗನಿಗೆ ಅಗ್ರಪೀಠದ ಮನ್ನಣೆಯನ್ನು ಕೊಡ್ತೀಂತಾದ್ರೆ ಹೇಳಿದವರು ಯಾರು, ಏನು ಹೇಳಿದ್ರು ಅನ್ನೋದು ಪ್ರಶ್ನೆ ಅಲ್ಲ. ಮಾಡಿದ ನೀನು ಅಪರಾಧಿಯಾಗ್ತಿ, ವಿದ್ರೋಹಿಯಾಗ್ತಿ. ಯಾವ ಕಾರಣಕ್ಕಾಗಿ ಹೀಗೆ ಮಾಡಿದೆ ಅನ್ನೋದು ಬೇಕು. ಕೃಷ್ಣನಿಗೆ ಗೌರವ ಕೊಡುವುದೇ ಹೌದು ಅಂತಾದ್ರೆ ಅವನೇನು ಅವನೇನು ಆಚರಿಸುವುದೇ ಹೌದು ಅಂತಾದ್ರೆ ಅದು ಇಲ್ಲಿ ಸರ್ವತ್ರದಲ್ಲಿ ಅಲ್ವಲ್ಲ, ನಿಮ್ಮಷ್ಟಕ್ಕೆ ನೀವೇ ಮಾಡಿಕೊಳ್ಳಬಹುದಾಗಿತ್ತು. ಆದರೂ ಕೊಟ್ಟಿದ್ದೀರಿ, ಉಳಿದವರೆಲ್ಲ ಒಪ್ಪುವುದೇ ಹೌದು ಅಂತಾದ್ರೆ ಇವನಿಗಿರಬಹುದಾದ ಘನತೆ ಗೌರವ ಏನು?
ಸ್ಥಾನ ಗೌರವವು, ವಯೋಗೌರವವು, ಸಂಪತ್ತಿನದ್ದು ಏನಿವನ ಆಧಿಕ್ಯ ಅದನ್ನಾದರೂ ಪ್ರಶ್ನಿಸಬೇಡು. ಹೇಳಿದ್ರು ಮಾಡ್ತೇನೆ. ಹೌದು ಹೌದು, ತಲೆಯಾಡಿಸುವುದಕ್ಕೆ ಸಹದೇವನೇ ಆಗಬೇಕು ಅಂತಿಲ್ಲ. ಯಾವನು ಬೆನ್ನೆಲುಬಿಲ್ಲದವ ಆಗ್ತಾನೆ, ಸ್ವಯಂ ಯೋಗ್ಯತೆ ಇಲ್ಲದವ ಮಾಡುವುದೇ ಅದು. ಯಾರೋ ಹೇಳಿದ್ರು ಹೌದು ಹೌದು, ಯಾಕೆ ಇವನಿಗೆ ಅಲ್ಲ ಅಂತ ಹೇಳುವುದಕ್ಕೆ ಇವನಿಗೆ ಅಭಿಪ್ರಾಯ ಇಲ್ವಲ್ಲ ಸ್ವತಂತ್ರವಾಗಿ. ಯಾದುಗಳು ತಿರಸ್ಕೃತರಾದವರು, ಹಿಂದೆ ಯಯಾತಿಯಿಂದಲೇ ಶಾಪಗ್ರಸ್ತರಾದವರು, ತಂದೆಗಾಗಿ ತ್ಯಾಗ ಮಾಡುವಲ್ಲಿ ಸನ್ನದ್ಧರಾಗದೇ ಇದ್ದವರು, ಪಿತೃದ್ರೋಹಿಗಳು, ಅಂತಹ ಪರಂಪರೆಯುಳ್ಳವರು ಯದುಗಳು. ಯದುಗಳಿಗೆ ರಾಜತ್ವವಾದರೂ ಉಂಟು. ರಾಜತ್ವ ಇಲ್ಲದೇ ಇದ್ದವರು ನಮ್ಮ ಸಮಾನ ರೂಪದಲ್ಲೇ ನಾವು ಅಂಗೀಕರಿಸದೇ ಇರುವಾಗ ಇವನಿಗೆ ಅಗ್ರಪೀಠವನ್ನು ಕೊಡ್ತೀರಿ ಅಂತಾದರೆ ಏನಿವ ಏನಿವ ಯಾರಿವ? ಉತ್ತರ ಇಲ್ಲ. ಕಳ್ಳ, ದ್ರೋಹಿ, ಮೋಸಗಾರ, ಯಾವ ಹೆಸರು ಹೇಳಿದರೂ ನಡೆಯುತ್ತದೆ. ಇಂತಹ ರಾಜ್ಯವಿಹೀನನಾದ, ತಂದೆಯ ಶಾಪಕ್ಕೆ ಪಾತ್ರನಾದ, ಬಹುಮಂದಿಯ ಗೌರವಕ್ಕೆ ಭಾಜನನಲ್ಲದೇ ಇರುವ ಇಂಥವನಿಗೊಂದು ಪೂಜಾಗ್ರಪೀಠವನ್ನು ಕೊಡುತ್ತೀರಿ ಅಂತಾದರೆ ಇದು ನಮಗೆ ಮಾಡುವ ಅವಮಾನ, ರಾಜರಾದವರಿಗೆ ಮಾಡುವ ಅವಮಾನ. ನಿಜವೇ, ಕೋಗಿಲೆಗಳು ಮೌನವಾಗಿರುವಲ್ಲಿ ಗೂಬೆಗಳಿಗೆ ಬಹಳ ಕೆಲಸ, ಬಹು ಮಾತಾಡುತ್ತವೆ. ಹಾಗಾಗಿ ಹೋಯ್ತಲ್ಲ ಇದು, ನಾವೆಲ್ಲ ಇದ್ದು ಸತ್ತ ಹಾಗಾಯ್ತಲ್ಲ. ನೋಡಿದ್ರೆ ಬಂದವರು ಹೇಗಿದ್ದಾರೆ, ಎಷ್ಟು ಮಂದಿ ಸಭೆಯಲ್ಲಿ ಕೇಳಿದ್ಯಾರಲ್ಲಿ ಯಾಗದ ಯಜಮಾನನಾದವ ಭೀಷ್ಮನಲ್ಲಿ. ಯಾಲ ಭೀಷ್ಮ, ನೀನಿನ್ನೂ ಮಾತಾಡ್ತಾ ಇದೆಯಲ್ಲ, ಇನ್ನೂ ನಿನ್ನಲ್ಲಿ ಮಾತನ್ನು ಕೇಳುವುದಕ್ಕಾಗಿ ಪ್ರಶ್ನಿಸುವವರಿದ್ದಾರಲ್ಲ, ನಮಗೆ ಆಶ್ಚರ್ಯವಾಗ್ತದೆ. ಒಂದು ಕಾಲ ಇತ್ತು ನಿಮ್ಮಂಥವರೆಲ್ಲ ಮೆರೆದ ಕಾಲ, ಈಗ ಯುಗ ಧರ್ಮ ಬದಲಾಗಿ ಹೋಗಿದೆ, ನಮ್ಮಂಥವರು ತಲೆ ಎತ್ತಿದ್ದೇವೆ. ನಾವು 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 ನೀನೇನು ಮೋದಿ ಬರಡ ಜರಡ ಭೀಷ್ಮ ಅವ ಕೇಳಿದ ಒಂದು ಅಜ್ಜ ಯಾರಿಗೆ? ಯೋಚನೆ ಮಾಡಬೇಡುವ, ಇಷ್ಟು ಮಂದಿ ಭೂತಳಾಧಿಪರಗಡನು ಉಂಟು, ಆಚಾರ್ಯ ಶ್ರೇಣಿಯೇ ಉಂಟು, ಇನ್ನೊಂದೆಡೆಯಲ್ಲಿ ಅಧಿಕವಾದಂತಹ ವಯೋಧರ್ಮವುಳ್ಳವರಿದ್ದಾರೆ, ಋಷಿ ಪರಂಪರೆಯನ್ನೇ ಪ್ರತಿನಿಧಿಸುವವರಿದ್ದಾರೆ. ಭೂತಳೇಶ್ವರ ಪರಿವಾರ ಅಪರಿಮಿತವಾದ, ಅಂಥವರನ್ನೆಲ್ಲ ಸೇರಿಸಿದ ಸಭೆಯಲ್ಲಿ ನೀ ಹೇಳಿಬಿಟ್ಟಿಯಲ್ಲ ಕೃಷ್ಣ, ಏನು ನಿನಗೂ ಅವನಿಗೂ ಜಾಯಮಾನದಲ್ಲೇ ವ್ಯತ್ಯಾಸ ಉಂಟು, ನೀನು ಬ್ರಹ್ಮಚಾರಿ, ಅವನ ಆ ಹೆಸರನ್ನೇ ಹೇಳುವುದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದಮ್ಮ, ಅಂಥವನನ್ನು ಪೂಜಾಗ್ರಪೀಠಕ್ಕೆ ಏರಿಸಬಹುದು ಅಂತ ಹೇಳಿಬಿಟ್ಟಿಯಲ್ಲ. ಯಾರಯ್ಯ ನಿನಗೆ ಹೇಳಿದವರು? ಈ ಭೂಮಿಯಲ್ಲಿ ಗೋವಿಂದನಲ್ಲದೆ ಪೂಜಾಪಾತ್ರರು ಬೇರಿನುಂಟೆ ನನಗೂ ಗೊತ್ತಿದೆ. ಗೋವಿಂದ ಅಂತಂದ್ರೆ ಎಂಥದು? ದನಗಳು ಯಾವನ ಹಿಂದೆ ಹೋಗುತ್ತವೋ ಅವ ಗೋವಿಂದ, ಅವನಿಗೆ ಪೂಜಾಗ್ರಪೀಠ ಕೊಡಬೇಕು ಅಂತ ಹೇಳಿದೆಯಲ್ಲ. ತಲೆಯಾಡಿಸುವ ಮೂರ್ಖರಿದ್ರೆ ಹೇಳುವುದಕ್ಕೆ ಪ್ರಾಜ್ಞರ ಸಂಖ್ಯೆ ಹೆಚ್ಚಾಗ್ತದಲ್ವ? ಈಗ ಇಂತಹ ಈ ಸಲಹೆಯನ್ನು ಕೊಟ್ಟು ನೀನು ಯಾಗವನ್ನು ಕೆಡಿಸಿದೆ, ನಿನ್ನಲ್ಲಿ ಕೇಳಿ ತಾನು ಯಾಗ ಮಾಡುವುದಕ್ಕೆ ಹೊರಟ ಯುಧಿಷ್ಠಿರನು ಯಾಗವನ್ನು ಕೆಡಿಸಿಕೊಂಡ, ನೀನಾಡಿದ್ದನ್ನು ಆಚರಿಸಿ ಈ ಸಹದೇವನು ಯಾಗದ ಯೋಗ್ಯತೆಯನ್ನು ಹಾಳು ಮಾಡಿದ, ಮಾತ್ರವಲ್ಲ ಪೀಠವನ್ನೇರಿ ಅವನು ಅಯೋಗ್ಯನಾದ ಕೃಷ್ಣನು ಪೀಠದ ಗೌರವವನ್ನೇ ಕೆಡಿಸಿದ. ಧಿಕ್ಕಾರ ಇರಲಿ ನಿಮ್ಮ ಯಾಗಕ್ಕೆ, ಧಿಕ್ಕಾರ ಇರಲಿ. ಶಿಶುಬಾಲ, ಈ ಸಭೆಯಲ್ಲಿ ಇವರೆಲ್ಲ ನಾವು ಕೂತದ್ಯಾಕೆ ಎನ್ನುವುದೇ ನಿನ್ನಂತಹವನೊಬ್ಬ ಎದ್ದು ನಿಲ್ಲಬೇಕು ಅನ್ನುವುದಕ್ಕಾಗಿ ಉದ್ಘೋಷ ಹೇಳಬೇಕು. ಈ ಭೂಮಿ ಪರವ ಸಭೆ ಇದು, ಭೂಮಿ ಹಾಗೆ ಹೀಗೊಂದು ಪ್ರಕ್ರಿಯೆ ನಡೆದು ಹೋಯಿತು ಅಂತಾದರೆ ಏನು ನಾವೆಲ್ಲ ಇವನಿಗೆ ಹೆದರಿಯೋ? ಈ ಧರ್ಮರಾಯನಿಗೆ ಕಪ್ಪ ಕೊಟ್ಟದ್ದು ಸಂಬಂಧ ಎನ್ನುವುದನ್ನು ಕೃಷ್ಣನಲ್ಲಿ ಊರ್ಜಿತವಾಗಿರಿಸಿಕೊಂಡ್ರು. ಯಾವುದೇ ಕಾರಣಕ್ಕೂ ನಮ್ಮ ಪಂಕ್ತಿಯಲ್ಲಿ ಅವನಿಗೆ ಸ್ಥಾನ ಉಂಟು ಅಂತ ನಾವು ಒಪ್ಪಿಕೊಳ್ಳುವಂತಹ ಒಂದು ಯೋಗ್ಯತೆ ಅವನಿಗೆ ಇಲ್ಲವೇ ಇಲ್ಲ. ಅದು ಹೌದು ಅಂತಂದ್ರೆ ಇವರ ಮನೆಯಲ್ಲಿ ಅಂತರಂಗದ ಮಂದಿರದಲ್ಲಿ ಆರಾಧನೆ ಮಾಡಲಿ, ಅಲ್ಲೋ ಸಾರ್ವಜನಿಕವಾದ ಸಭೆಯಲ್ಲಿ ಅಲ್ಲ. ರಾಜಸೂಯಾಧ್ವರಕ್ಕೆ ಎನ್ನುವ ಹಾಗೆ ಬಂದಂತಹ ಹೊತ್ತಿಗೆ ನಾವು ಕಪ್ಪಕೊಟ್ಟಂತಹ ಉದ್ದೇಶ ಏನದು? ದೈನ್ಯತೆಯ ಸಂಕೇತವ? ದೈನ್ಯತೆಯ ಸಂಕೇತದಿಂದ ಕೊಟ್ಟದ್ದಲ್ಲ ಅದು. ಇವರು ಭೂಮಿಪರು, ಯೋಗ್ಯತೆ ಉಳ್ಳವರು, ಸಾತ್ವಿಕರು,
ಈ ಭಾವವನ್ನು ಅಂಗೀಕರಿಸಿ ಕೊಟ್ಟದ್ದು. ಏನು ಅವರ ತಂದೆಗೆ ಸ್ವರ್ಗದಲ್ಲಿ ಸ್ಥಾನ ಇಲ್ಲ, ಅದನ್ನು ಒದಗಿಸುವುದಕ್ಕಾಗಿ ಮಾಡ್ತೇವೆ. ಹಾಗೆ ನೋಡಿದ್ರೆ ಈ ಯಾಗ ಎಂಬುದು ಪಾಂಡುವಿಗೆ ಮಾಡುತ್ತಿರುವ ಉತ್ತರ ಕ್ರಿಯೆ ಅಂತ ಎಣಿಸಿದೆವು ನಾವು. ಯಥಾರ್ಥಕ್ಕಾದರೂ ಹೌದು, ನಿನ್ನ ಮಾತನ್ನು ಒಪ್ಪಿಕೊಳ್ಳಬೇಕು. ಆ ಈ ಮಹಿಷಕ್ರತು ಬರೆದು ರುದ್ರಾಮನಿಗೆ ರಚಿತ ಪುಷ್ಕರಪೂತವಾದಂತಹ ಯಾವ ಒಂದು ಮಂತ್ರಾಭಿಷೇಕನದಿಂದ ಈ ಹೊತ್ತವನ್ನು ಪರಿಪೂತನಾಗಬೇಕಿತ್ತು. ಇಲ್ಲಿ ಕೊಡುವಂತಹ ಈ ವಿಶೇಷವಾದಂತಹ ಒಂದು ಸ್ಥಾನಮಾನ ಎನ್ನುವುದೇನುಂಟು, ಇದನ್ನು ಯಾವ ಯಾವ ಮಾನದಂಡದಿಂದ ಆಧರಿಸಿಕೊಡಬೇಕು ಎನ್ನುವುದರ ಬಗ್ಗೆ ಇವರು ಯೋಚನೆ ಮಾಡಿದ್ದು ಕಡಿಮೆ ಆಯಿತು. ಅರ್ಥ ಏನಾಯ್ತು ಇಲ್ಲಿ? ಯುವ ಯೋಗ್ಯತಾವಂತ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಪರೋಕ್ಷವಾಗಿ ತಗ್ಗಿಸುವಂತಹ ಯತ್ನ ಅಲ್ವೇ ಇದು? ಮತ್ತಿನ್ನೇನಯ್ಯ ಇವನ ಯೋಗ್ಯತೆ ಏನು ಅಂತ ಹೇಳಬೇಕು ನಾನು? ಹ್ಮ್, ಇವನ ಯೋಗ್ಯತೆ ಏನು ಅಂತ ಹೇಳಬೇಕು? ಅಂಗೀಕರಿಸುವುದಿದ್ದರೆ ಅದು ನಮ್ಮಂಥವರನ್ನು ಮಾತ್ರ. ಆ ವರ್ಗಕ್ಕೆ ನಾವು ಪಾಂಡವರನ್ನು ಒಪ್ಪಿಕೊಂಡವರು. ಒಂದು ಮಾತು ಹೇಳಿ ಆಯ್ತು ನೀನು. ಯದುಗಳಿಗೆ ರಾಜತ್ವ ಎಲ್ಲಿ? ಅದು ಎಲ್ಲಿ? ಈ ಪ್ರಶ್ನೆ ನಾವು ಮಾಡುವಾಗ ಎಷ್ಟು ಆಲೋಚಿಸಿ ಮಾಡಿದ್ದೇವೆ. ರಾಜತ್ವವನ್ನು ನಾವು ಆರೋಪಿಸಬೇಕು ಅಂತ ಇದ್ರೆ ಹತ್ತಿನಾವತಿಯ ವಿಶಿಷ್ಟವಾದಂತಹ ಸ್ಥಾನಕ್ಕೆ ಇವರಿಗೆಲ್ಲ ತುಳಿಯುವುದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಮೆಟ್ಟಿಲು ಹಸ್ತಿನಾಮತೆಯಲ್ಲಿ ಪ್ರವೇಶ ಸಿಕ್ಕಲಿಲ್ಲ, ಬಾಗಿಲು ಮುಚ್ಚಿದ್ರು. ಯದುವಿಗೆ ಶಾಪ ಬಂದದ್ದೇ ಹಾಗೆ. ಯಾವುದೇ ಕಾರಣಕ್ಕೂ ಹಸ್ತಿನೆಯ ಸಿಂಹಾಸನ ನಿನಗಿಲ್ಲ ಎನ್ನುವ ಹಾಗೆ. ಹಸ್ತಿನಗೆ ಬಾಹಿರನಾದಂತಹ ವಂಶದಲ್ಲಿ ಹುಟ್ಟಿ ಬಂದವ, ಪಿತ್ರಾರ್ಜಿತವಾದದ್ದಕ್ಕೆ ಯಾವುದಕ್ಕೂ ನೀವು ಅಧಿಕಾರಿಗಳಲ್ಲ ಅಂತ ಹೇಳಿಬಿಟ್ನಲ್ಲ ಯಯಾತಿ ಪೂರ್ವದಲ್ಲಿ. ಹಾಗಾದರೆ ಆ ಪರಂಪರೆಯಿಂದ ಬಂದಂತಹ ಶಾಪ ಎನ್ನುವುದುಂಟು ಅಥವಾ ಅಂತಹ ಒಂದು ಅನರ್ಹತೆ ಇವನಿಗೆ ಉಂಟು ಅಂತ ಆದ್ರೆ ನಾವು ಚಂದ್ರವಂಶದವರಲ್ಲ ಅಂತ ಹೇಳುವ ಹಾಗಾಗಿದೆ ಇವರಿಗೆ. ಅಲ್ವೇ ಅಲ್ಲ, ಪ್ರಾಂಶಿಕವಾದ ಯೋಗ್ಯತೆ ಇಲ್ಲ, ಯೋಗ್ಯತೆಯೇ ಇಲ್ಲ. ಅಂತಹ ಯೋಗ್ಯತೆ ಇಲ್ಲದೆ ಇದ್ದಂತಹ ಜಾಗದಲ್ಲಿ ಆ ಪೂರ್ವ ಪರಂಪರೆಯಲ್ಲಿ ಯಾವ ರಾಯನಿದ್ದಾನೋ ಯಯಾತಿರಾಯ ಮಾಡಿದಂತಹ ಶಾಸನ ಏನುಂಟು ಅದನ್ನು ಪರೋಕ್ಷವಾಗಿ ಇವರು ಭಂಗಿಸಿದ ಹಾಗಾಗುತ್ತದೆ. ಅದರ ಜೊತೆಯಲ್ಲಿ ವರ್ತಮಾನದಲ್ಲಿ ಯಾದವರು ಅಂತ ಹೇಳಿದರೆ ಅವರಿಗೆ ಯಾವುದರಲ್ಲಿ ಸ್ಥಾನ ಉಂಟು? ಗೋರಕ್ಷ, ವಾಣಿಜ್ಯ, ಕೃಷಿ, ಇವುಗಳನ್ನು ಬಿಟ್ಟರೆ ಇವರಿಗೆಲ್ಲ ಯುದ್ಧ ವಿದ್ಯೆಯನ್ನು ಯಾವುದೇ ವಿಧಾನದಿಂದಲೂ ತಾವು ಶ್ರೇಷ್ಠರು ಎನ್ನುವ ಹಾಗೆ ಪ್ರಕಟಗೊಳಿಸುವ ಯೋಗ್ಯತೆಯನ್ನು ಇವರು ಹೊಂದಿದವರೇ ಅಲ್ಲ. ಆದ್ದರಿಂದಲೇ ಇವ ಹೀಗ ಆಲೋಚನೆ ಮಾಡಿರಬೇಕು. ಅನ್ಯ ಕ್ಷೇತ್ರಗಳಲ್ಲಿ ತನ್ನ ಯೋಗ್ಯತೆಯನ್ನು ಸ್ಥಾಪಿಸುವುದಕ್ಕಾಗುವುದಿಲ್ಲ. ಹೌದು, ಕ್ಷತ್ರಿಯ ಸತ್ತಮನಾಗಿ ಪರಾಕ್ರಮಹೀನತೆ ಉಂಟು, ಸಿಂಹಾಸನ ಏರುವ ಯೋಗ್ಯತೆ ಶಾಪ ನಿಮಿತ್ತವಾಗಿ ಕಳ್ಕೊಂಡಿದ್ದಾನೆ. ಹಾಗಾದ್ರೆ ಏನು? ಈಗ ನಾಲ್ಕು ಮಂದಿ ಸೇರಿದಲ್ಲಿ ನನಗೊಂದು ಪೀಠ ಸಿಕ್ಕಿದ್ರೆ ಆ ಮೂಲಕ ಮಾತ್ರ ಗೌರವ ಭಾಜನ ಅದೇನಲ್ಲ ಅಂತ ತಿಳಿದಿರಬೇಕು. ಬುದ್ಧಿವಂತಿಕೆ ಈ ಪ್ರಪಂಚದಲ್ಲಿ ಉಪಯೋಗಿಸಿದ್ದು ಇದುವರೆಗೆ ತಾನು ಮೇಲೆ ಇರುವುದಕ್ಕೆ ಬುದ್ಧಿವಂತಿಕೆಯನ್ನು ಮಾತ್ರ. ಅವ ಏನು ಸಾಧನೆ ಮಾಡಿದ್ದಾನೆ ಅಂತ ಕೇಳಿದ್ರೆ ಏನೂ ಇಲ್ಲ. ಇವರನ್ನು ಉಪಯೋಗಿಸಿಕೊಂಡು ಯಾವುದೋ ಸ್ವಾರ್ಥದಿಂದ ಹೀಗೆ ಮುಂದುವರಿಯುತ್ತಾ ಇದ್ದಾನೆ. ನಾಲ್ಕು ದನಕಾದದ್ದು ಬಿಟ್ರೆ, ನಾಲ್ಕು ದನ ಸಂಪತ್ತು ಬಿಟ್ರೆ, ದನ ಅಲ್ಲ ದನ ಅದು ಬಿಟ್ರೆ ಇವನಲ್ಲಿ ಎಂಥದ್ದು ಇಲ್ಲ. ಇವನ ಯೋಗ್ಯತೆ ಎಷ್ಟಕ್ಕೆ ಅಂತ ಕೇಳಿದ್ರೆ ಗೋವಿಂದ ಅಂತ ಹೇಳಿದೆಯಲ್ವ, ಆ ಶಬ್ದಕ್ಕೆ ಅರ್ಥವನ್ನು ವ್ಯಾಖ್ಯಾನಕಾರರು ಅಥವಾ ನಿರುಕ್ತ ಶಾಸ್ತ್ರಜ್ಞರು ಬಗೆ ಬಗೆಯಿಂದ ಹೇಳಿ ಇವನಿಗೆ ಅನ್ವಯ ಆಗುವುದು ಅದು ಒಂದೇ. ಗೋವುಗಳನ್ನು ಕಾಯುವವ ಗೋವಿಂದ, ಆದ್ದರಿಂದ ಅಷ್ಟಕ್ಕೆ ಸೀಮಿತಗೊಳ್ಳುವಂತಹ ಯೋಗ್ಯತೆ ಇರುವುದು ಮಾತ್ರ ಇವನಿಗೆ. ಏನು ಮಾಡೋಣ ಹೇಳು? ಈ ಮುದಿ ಭೀಷ್ಮರಿಗೆ ಭ್ರಾಂತು ಅದಲ್ಲದೆ ಇದ್ರೆ ಇಷ್ಟು ದೊಡ್ಡ ಸಭೆಯಲ್ಲಿ ಇಷ್ಟೆಲ್ಲ ಯೋಗ್ಯತಾವಂತರು ಇರುವಾಗ ಯಾರೂ ಕಾಣದೆ ಇವ ಕಾಣಲಿಕ್ಕೆ ಸಿಗ್ತಾನೆ ಅಂತಾದ್ರೆ ಅಲ್ಲ ಯಾವ ಮಾನದಂಡದಿಂದ ಅಂತ ಬೇಕು? ಆಚಾರ್ಯರಿದ್ದಾರೆ, ಆಚಾರ್ಯ ಶ್ರೇಷ್ಠನಾದವರಿದ್ದಾರೆ ಅಲ್ಲ, ಸ್ವಯಂ ತಮಗೆ ಆಚಾರ್ಯರಾದ ಕೃಪರು ದ್ರೋಣರು ಇದ್ದಾರೆ ಅಲ್ವಾ. ಋಷಿ ವರ್ಗದಲ್ಲಿ ನೋಡಿದ್ರೆ ಎಲ್ಲರಿಗೂ ಅಗ್ರಪಂಕ್ತಿಯಲ್ಲಿ ವಿರಾಜಿಸಬಲ್ಲ ವೇದವ್ಯಾಸರಿದ್ದಾರೆ. ಕ್ಷತ್ರಿಯ ಸತ್ತಮರಲ್ಲಿ ನೋಡಿದ್ರೆ ಶಲ್ಯಭೂಪತಿಯ ಮೊದಲಾದಂತಹ ಕಿರೀಟ ಮಹಾರಾಜರುಗಳೇ ಇದ್ದಾರೆ. ಹೌದು, ಅದೆಲ್ಲವನ್ನು ಬಿಟ್ಟರೆ ವಯೋಮಾನದಿಂದ ಆಧಿಕವನ್ನು ನೋಡಿದ್ರೆ ಇವನೇ ಇದ್ದಾನಲ್ಲ ಸ್ವಯಂ ಭೀಷ್ಮ. ಅದನ್ನೇ ಹೇಳೋದು, ಯಾರ್ಯಾರಿಗೆ ಯಾಕೆ ಮಾಡಬೇಕು? ವಂಶದ ಹಿರಿಯ ಅವರು ಯಾರನ್ನು ಒಪ್ಪದೆ ಇವ ಭೀಷ್ಮರಂತಹ ಮುದಿಬರಡ ಹೇಳಿದ ಮಾತನ್ನು ಒಪ್ಪಿ ಇವತ್ತು ಅಗ್ರ ಪೂಜೆಗೆ ಇವನನ್ನು ನಿಯುಕ್ತಗೊಳಿಸ್ತಾನೆ ಅಂತ ಆದ್ರೆ ಈಗ ಈ ತುಂಬಿದ ಸಭೆಗೆ ನನ್ನ ಪ್ರಶ್ನೆ, ಇವ ಯಾರು? ಇವನಾಯವನೋ ಜನವನೋ ಇವನಾಯವನೋ ನಮಗೆ ನೆಯ್ಯ
ಯಾವ ವಿಭಾಗದಿಂದ ನೋಡಿದರೂ ಕೂಡ ಪೂಜಾರ್ಹತೆಯನ್ನು ಹೊಂದುವಂತಹ ಯೋಗ್ಯತೆ ಇವನಿಗೆ ಇಲ್ಲ. ನಾಯಕ ಒಬ್ಬನನ್ನು ನಾಯಕ ಅಂತ ನಾವು ಅಂಗೀಕರಿಸುವುದು ಯಾವಾಗ? ಅವ ಯಾವುದೋ ಒಂದು ವಿಭಾಗದಿಂದ ವಿಶಿಷ್ಟವಾದಂತಹ ಯೋಗ್ಯತೆಯನ್ನು ಹೊಂದಿ ಒಬ್ಬ ಪ್ರತಿನಿಧಿ ಆಗುವಂತಹ ಅರ್ಹತೆಯನ್ನು ಪಡ್ಕೊಳ್ಬೇಕು. ಹಿಂಬಾಲಕರಿದ್ದವರೆಲ್ಲ ನಾಯಕರಾಗುವುದಿಲ್ಲ. ಯೋಗ್ಯತೆಯನ್ನು ಅವರನ್ನು ನಡೆಸುವ ಮೂಲಕ ತೋರಿಸಿ ಆಗಬೇಕಾದ್ದು. ಯಥಾರ್ಥಕ್ಕಾದರೂ ಇವನ ಅಣ್ಣ ಇದ್ದದ್ರಿಂದ ಸ್ವಲ್ಪ ಆದರೂ ಇವತ್ತು ಯಾದವರಿಗೆ ಬೆಲೆ ಬಂದದ್ದು. ಅದು ಹೊರತಾಗಿ ಇವನಲ್ಲ, ಯಾರ್ಯಾರೋ ಮಾಡಿದ ದುಡಿಮೆಗೆ ಯುವ ಜನ ಆಗ್ಲಿಕ್ಕೆ ಹೊರಟದ್ದು. ಹೌದು, ಯಥಾರ್ಥಕ್ಕಾದರೂ ಇವ ಒಬ್ಬ ನಾಯಕ ಅಲ್ಲ, ಯದುಗಳಿಗೂ ಇವ ನಾಯಕ ಅಲ್ಲ. ನಾಯಕ ಬಿಡು, ನಾಯಕರ ಕೆಳಗೆ ಕೆಲವರು ಇರ್ತಾರೆ. ಆ ಸಣ್ಣ ಮಟ್ಟದ ಒಬ್ಬ ನಾಯಕನು ಅಂತ ಕೇಳಿದ್ರೆ ಆ ಅರ್ಹತೆಯೂ ಇವನಿಗಿಲ್ಲ. ಅಥವಾ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಿರ್ಬೇಕು. ಇವನ ಜೀವನದಲ್ಲಿ ಏನು ಸಾಧನೆ ಉಂಟು? ಏನು ಸಾಧನೆ ಇಲ್ಲ. ಸಾಧನೆ ಇರುವುದೊಂದೇ, ಬಹುಮಂದಿಯನ್ನು ಮದುವೆ ಆಗಿದ್ದಾನೆ ಅಂತ. ಅದೇ ಇವನ ಯೋಗ್ಯತೆ ಅಷ್ಟೇ. ಕುಟುಂಬದಲ್ಲಿ ಒಬ್ಬರ ಹತ್ರ ಆದ್ರೂ ಸರಿ ಉಂಟು, ಅದರಲ್ಲಿಯೂ ಎಲ್ಲರಲ್ಲಿಯೂ ಸಂತಾನ ಆಗಿದ ಕಡೆ ಅದು ಆಗಿರ್ಲಿಕ್ಕಿಲ್ಲ. ಹಾಗೂ ಯೋಗ್ಯತೆ ಇಲ್ಲ ಇವನಿಗೆ. ಅದಕ್ಕಿಂತಲೂ ಹೆಚ್ಚು ಒಬ್ಬನ ಯೋಗ್ಯತೆಯನ್ನು ನಾವು ಗುರುತಿಸುವಾಗ ಸಮಾಜದಲ್ಲಿ ನಾಲ್ಕು ಮಂದಿಗೆ ಇವ ಹೇಗೆ, ಹೆಂಡತಿಗೆ ಗಂಡನಾಗಿ ಹೇಗೆ, ತಂದೆಗೆ ಮಗನಾಗಿ ಹೇಗೆ, ಸಮಾಜಕ್ಕೆ ಒಬ್ಬ ವ್ಯಕ್ತಿಯಾಗಿ ಹೇಗೆ ಆಲೋಚನೆ ಮಾಡು. ನೀನು ಹೇಳಿದ ಹಾಗೆ ಹೆಂಡತಿಗೆ ಗಂಡನಾಗಿ ಅಂತ ಕೇಳಿದ್ರೆ ಅದವನ ಮನೆಯ ಗುಟ್ಟು. ಯಾವ ಯೋಗ್ಯತೆಯಿಂದಲೂ ವಿಶೇಷತೆ ನನಗಂತೂ ಕಾಣಿಸುವುದಿಲ್ಲ. ಹಾಗಂತ ತಂದೆಗೆ ಮಗನು ಅಂತ ಕೇಳಿದ್ರೆ ಹುಟ್ಟುವಾಗಲೇ ಅನಿಷ್ಟ. ನಾವು ಕೇಳಿದ್ದೇವೆ ಮಕ್ಕಳು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಹಿರಿಯರಿಗೆ ಅನಿಷ್ಟ ಬರ್ತದೆ ಅಂತ. ಇವ ಹುಟ್ಟುತ್ತಾನೆ ಅಂತ ಹೇಳಿ ಅಶರೀರವಾಣಿ ಆದದ್ದು ಮಾತ್ರ. ಹುಟ್ಟುವುದಕ್ಕಿಂತ ಮೊದಲೇ ತಾಯಿ ತಂದೆಯರಿಗೆ ಇಲ್ಲಿ ಕಾರಾಗ್ರಹವಾಸ. ಬಾರಿ ಒಳ್ಳೆಯವ ಯೋಗ್ಯತೆ ಇವನದ್ದು. ಅದು ಬಿಡು, ಆ ನಂತರ ಮುಂದುವರೆದ್ರೆ ಇವನ ಕಾರಣದಿಂದ ಮರಣ ಹೊಂದಿದ ಶಿಶುಗಳ ಸಂಖ್ಯೆ ಎಷ್ಟು ಅಲ್ವಾ? ವಿನಾಕಾರಣ ಶಿಶು ಹತ್ಯೆಗೆ ಕಾರಣನಾದವನೇ ಇವ. ಅಂತಹ ಒಬ್ಬ ದುಷ್ಟ ಸಮಾಜದಲ್ಲಿ ನಾಲ್ಕು ಮಂದಿಯಿಂದ ಇವ ಹೇಗೆ ಅಂತ ಕೇಳಿದ್ರೆ ಅವನ ಕುಟುಂಬದವರಲ್ಲಿ ಒಬ್ಬರಲ್ಲಿ ಸರಿ ಇಲ್ಲ ಅವನಿಗೆ. ಇಷ್ಟು ಮದುವೆ ಆಗಿದ್ದಾನೆ ಅಂತ ಕೇಳಿದ್ರೆ ಅಷ್ಟು ಮದುವೆಯಲ್ಲಿ ಆದದ್ದು ನಿಷ್ಠುರವೆ. ಅಷ್ಟು ಮಾತ್ರ ಅಲ್ಲ, ಯಾವರು ಯಾವರು ತಮ್ಮ ಹತ್ತಿರದ ರಕ್ತ ಸಂಬಂಧಿಗಳು ಅಂತ ಇದ್ದಾರೋ ಅವರೆಲ್ಲರಲ್ಲಿಯೂ ಕೂಡ ನಿಷ್ಠುರವನ್ನೇ ಮಾಡಿಕೊಂಡಂತಹ, ಯಾವುದೇ ಕಾರಣಕ್ಕೂ ಪೂಜೆಗೆ ಯೋಗ್ಯತೆ ಇಳದೆ ಇದ್ದಂತಹ ಇವನಿಗೆ ಇವತ್ತು ಪಟ್ಟ ಸಿಗುತ್ತದೆ ಅಂತ ಆದ್ರೆ ನಾವು ಇಷ್ಟು ಮಂದಿ ಸೇರಿದ್ದೇವೆ. ಶಿಶುಪಾಲ ನೀನು, ದಂತವಕ್ರ ನಾನು, ಭಗದತ್ತ ಇಲ್ಲಿ ಕೂತಿದ್ದಾನೆ. ಇನ್ನೊಂದು ಆಪತ್ತುಂಟು ಪ್ರಪಂಚಕ್ಕೆ. ನಾಳೆ ಹೊಸ ತಲೆಮಾರು ಆಲೋಚನೆ ಮಾಡ್ತದೆ, ಓ ಹೀಗೆ ದುರ್ಬುದ್ಧಿ ಮಾಡಿದವರಿಗೆಲ್ಲ ಮನ್ನಣೆ ಸಿಗ್ತದೆ, ಇನ್ನು ನಾವು ಅದನ್ನೇ ಮಾಡೋಣ. ಮನೆ ಮನೆಯಲ್ಲಿ ಕಳ್ಳರು ಹುಟ್ಟುವ ಕಾಲ ಬಂದು ಹೋಯ್ತಲ್ಲ. ಈಗ ಅಪವಿತ್ರ ಮೈತ್ರಿ ಈ ಅಪಾಯ ಇಲ್ಲಿ ಬರ್ತದೆ. ಆ ಕಾರಣದಿಂದಾಗಿ ಅನ್ಯಾಯ ತಪ್ಪು ಒಂದು ಪ್ರದೇಶದಲ್ಲಿ ಆಗ್ತದೆ ಅಂತ ಆದ್ರೆ ಅದನ್ನು ತಿಳಿದವರು ಖಂಡಿಸದೆ ಹೋದ್ರೆ ಇದರಿಂದ ಸಮಾಜಕ್ಕೆ ದೊಡ್ಡ ಅಪಾಯ ಉಂಟು. ನಮ್ಮ ಒಕ್ಕೂಟ ಗಟ್ಟಿಯಾಗಬೇಕು, ವಿರೋಧಿಸಬೇಕು. ಇದನ್ನು ಬಿಡುವುದಲ್ಲ, ಎಳೆದು ಹಾಕಬೇಕು ಇವನನ್ನು. ಪ್ರಣಯ ಒಬ್ಬನೇ ಮನಗಿರೇ
ಧರ್ಮರಾಜ ಸ್ವಲ್ಪ ಭೀಮನನ್ನು ನೋಡ್ಕೋ, ಉಳಿದವರು ಯಾರೆಲ್ಲ ಆಯುಧಧಾರಿಗಳಾಗಿ ಎದ್ದಿದ್ದಾರೋ, ಈ ಶಿಶುಪಾಲನ ಅವನ ಕಡೆಯವರ ಮಾತಿನಿಂದ ಪ್ರಚೋದಿತರಾಗಿದ್ದಾರೋ ಅವ್ರನ್ನೆಲ್ಲ ನೋಡಿಕೊಂಡು ಮುಂದುವರೆದಿದ್ದ ಹಾಗೆ ತಡೆಯುವ ವ್ಯವಸ್ಥೆ ಮಾಡು. ಈ ಪ್ರಕರಣ ಬದಲಾಯಿತು. ಅಗ್ರಸ್ಥಾನಕ್ಕೆ ಅಗ್ರಪೂಜೆಗೆ ಯಾರು ಅಂತ ಕೇಳಿದ್ದಕ್ಕೆ ನಾನು ಕೊಟ್ಟ ಉತ್ತರ ಸಭೆಯಲ್ಲಿದ್ದ ಎಷ್ಟೋ ಜನರಿಗೆ ಹಿಡಿಸಲಿಲ್ಲ. ಲೋಕವನ್ನು ಮೆಚ್ಚಿಸುವುದಕ್ಕಾಗಿ ನಾವು ಏನು ಹೇಳಬಹುದು, ಆದರೆ ಹೇಳಿದ್ರಲ್ಲಿ ಸತ್ಯ ಇರಬೇಕು. ನನಗೆ ಪ್ರಾಯ ಆಯಿತು, ಮುದುಕಾದ್ರಿಂದ ಮಾತ್ರ ನನ್ನಲ್ಲಿ ಕೇಳಿದ್ದಲ್ಲ. ಈ ಮನೆತನಕ್ಕೂ ನನಗೂ ಸಂಬಂಧ ಇದೆ, ಈ ಯಾಗಕ್ಕೂ ನನಗೂ ಸಂಬಂಧ ಇದೆ. ನಮ್ಮ ಪಾಂಡುವಿಗೆ ಸ್ವರ್ಗದಲ್ಲೊಂದು ಗತಿ ಆಗುವುದಿದ್ರೆ, ಸ್ಥಿತಿ ಒದಗುವುದಿದ್ರೆ, ಅದಕ್ಕೆ ಬೇಕಾದ್ದು ಮಾಡುವುದಕ್ಕೆ ನಾನು ಮುಂದೆ ನಿಲ್ಲಬೇಕಾದ್ದೇ. ಈಗ ಹುಡುಗರು ನಿಂತಿದ್ದಾರೆ, ನಾನು ಅನುಮೋದನೆ ಮಾಡಿದ್ದೇನೆ. ಶ್ರೀಕೃಷ್ಣನೇ ಅಗ್ರಸ್ಥಾನಕ್ಕೆ ತಕ್ಕವನು ಅನ್ನುವುದನ್ನು ಘಂಟಾಘೋಷವಾಗಿ ಹೇಳಿದ್ದೇನೆ. ಅವನ ಯೋಗ್ಯತೆ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾರೆ, ನೀವು ಸ್ವಲ್ಪ ಹೇಳಬೇಕು. ನನ್ನದು ಪ್ರಶ್ನೆ ಅದೇ, ನಾನು ಏನು ಹೇಳಿದ್ರು ಅದನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇವರಿಗೆ ಇಲ್ಲ. ಹೇಳಿದ್ರೆ ಅರ್ಥಾದೀತು ಅಂತ ಒಂದು ಆಸೆ ಉಂಟು, ಆ ಪ್ರಯತ್ನ ನಾನು ಮಾಡಬೇಕು. ಪ್ರಪಂಚದಲ್ಲಿ ಯಾರು ಸರ್ವಶ್ರೇಷ್ಠನೋ, ಯಾರು ಎಲ್ಲರನ್ನೂ ನಿಯಂತ್ರಿಸಬಲ್ಲ, ಎಲ್ಲರನ್ನೂ ಉಂಟು ಮಾಡಿ ನಾಶ ಮಾಡಬಲ್ಲಂತಹ ಶಕ್ತಿ ಸಂಪ್ರದಾಯನೋ, ಮಹಿಮಾನ್ವಿತನೋ, ಅಂಥವನ ಕಡೆಯಿಂದ ನಾನು ಮಾತಾಡ್ತಾ ಇದ್ದೇನೆ. ಶ್ರೀಹರಿಯನ್ನು ನಾನು ಕೃಷ್ಣ ಅಂತ ಕರೆದಾಗ ಅವನಿಗೆ ಮಹಾಯೋಗ್ಯತೆ ಇದೆ ಅಂತ ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಇಲ್ಲ. ಶ್ರೀಹರಿಯೇ ಕೃಷ್ಣ, ಕೃಷ್ಣನೇ ಶ್ರೀಹರಿ, ಅದೇ ಸರಿ. ಆದ್ರೆ ಏನಾಗಿದೆ ಗೊತ್ತಾ, ಈಗ ಏನು, ಇವನನ್ನು ಒಬ್ಬ ಗೋಪಾಲಕ, ಇವನು ರಾಜತ್ವ ಇದ್ದವನು, ಇವನು ಗೋಪಾಲಕನಲ್ವೇ, ಇವನಿಗೆ ಏನು ಯೋಗ್ಯತೆ ಇದೆ, ಇವನಿಗೆ ಬೇಕಾದ್ರೆ ಮರ್ಯಾದೆ ಕೊಡ್ಬೇಕಾದ್ರೆ ಮನೆ ಕರ್ಕೊಂಡೋಗಿ ಕೊಡ್ಲಿ. ಅವರು ನೋಡಿದಷ್ಟೇ. ಏನು ಏನು ಮಾತಾಡ್ತಾವೆ ಇವು, ಪ್ರಪಂಚ ಜ್ಞಾನ ಇಲ್ಲದೆ ಮಾತಾಡ. ನಾನು ಮಾತು ಕಡಿಮೆ ಮಾಡಿದ್ದೇನೆ, ಮಾಡಿದಲ್ಲ, ಪ್ರಾಯ ಆಯ್ತು. ಹೌದಪ್ಪ, ಆದ್ರಿಂದ ಹೀಗೆ ಹೋಗಲಿ ಮುಂದೆ, ನೀವೆಲ್ಲ ಇದ್ದೀರಲ್ಲ ಅಂತ, ನೀವು ನಿಮ್ಮ ಕೆಲಸ ಮಾಡಿದ್ದೀರಿ. ಆದ್ರೆ ಹೊರಗಡೆ ನಮ್ಮ ವಿರುದ್ಧವಾಗಿ ಒಂದು ಶಕ್ತಿ ವ್ಯವಸ್ಥೆ ಮಾಡ್ತಾ ಉಂಟು. ಅದು ಆಗಲಿಲ್ಲ. ಕೃಷ್ಣ ಏನು, ಕೃಷ್ಣ ಎಷ್ಟು ಜನರಿಗೆ ಅರ್ಥ ಆಗ್ತದೆ ಕೃಷ್ಣ ಏನು ಅಂತ ಹೇಳಿದ್ರೆ, ಕೃಷ್ಣಸ್ತು ಭಗವಾನ್ ಸ್ವಯಂ, ಇದೇ ಯಾಗಶಾಲೆಯಲ್ಲಿ ಋಷಿಗಳು ಹೇಳಿದ್ದು. ಕೃಷ್ಣ ಯಾರು ಅಂತ ಕೇಳಿದ್ದಕ್ಕೆ ಉತ್ತರ ಅಲ್ಲೇ ಕೊಟ್ಟಾಗಿದೆ. ಅವ್ರು ಕೇಳಿ ಹೇಳಿದ್ದಲ್ಲ, ಕೃಷ್ಣನನ್ನು ಕಂಡಾಗ ಕೃಷ್ಣನ ಯೋಗ್ಯತೆಯನ್ನು ತಿಳಿದಂತ ಅವರು ಕೃಷ್ಣನ ನೇತೃತ್ವದಲ್ಲಿ ಕೃಷ್ಣ ಗೋಸೇವೆಯನ್ನು ಮಾಡ್ತಾ ಇರುವುದನ್ನು ಕಂಡಾಗ ಕೃಷ್ಣಸ್ತು ಭಗವಾನ್ ಸ್ವಯಂ, ಇದು ದೈವಿ ವ್ಯವಹಾರ, ಇದು ದೇವರ ದಯದಿಂದ ಇದು ನಡೀತಿರುವುದು. ಅಂಥ ಕೃಷ್ಣನನ್ನು ಯಾರು ಅಂತ ಕೇಳಿದ್ರೆ ನಾನು ನಾಲ್ಕು ವಾಕ್ಯ ಹೇಳಬೇಕಾಗ್ತದೆ. ಒಂದು ಕಾಲ ಇತ್ತು, ಆದಿಕಾಲ ಅಂತ ಕರೆದ್ರು ಅದನ್ನು. ನಾರಾಯಣ ಅಂತ ಒಬ್ಬ ದೇವರು ಇದ್ರು, ಅವನನ್ನು ಆದಿನಾರಾಯಣ ಅಂತ ಕರೆದ್ರು. ಈಗ ಆದಿನಾರಾಯಣನನ್ನು ಬಿಟ್ಟು ಆದಿಕಾಲಕ್ಕೆ ಸ್ವಲ್ಪ ಯೋಚನೆಯನ್ನು ಮಾಡಿದರೆ, ಆದಿಕಾಲದಲ್ಲಿ ಪ್ರಳಯ ಆಗಿತ್ತು, ಸೃಷ್ಟಿಯ ಮೂಲ ಅದು. ಲೋಕದಲ್ಲಿ ಭೂಮಿ ಅಂತ ಇರಲಿಲ್ಲ, ಲೋಕದಲ್ಲಿ ಅರಮನೆ ಇರಲಿಲ್ಲ, ಅರಸುತನ ಇರಲಿಲ್ಲ, ಪ್ರಜೆಗಳಿರಲಿಲ್ಲ, ಎಲ್ಲವೂ ಜಲಮಯ. ಈ ಜಲದ ಮೇಲೆ ಆದಿಕಾಲದಲ್ಲಿ ಹಿಮವೊಬ್ಬ ಇದ್ದ, ಎಳೆಯ ಶಿಶುವಾಗಿ ಎಡಗಾಲ ಬಲಗಾಲ ಉಂಗುಷ್ಟವನ್ನು ಬಾಯಿಯಲ್ಲಿ ಚೀಪ್ತಾ ಚೀಪ್ತಾ ಮಲಗಿಕೊಂಡಿದ್ದ ಇವ ಬಾಲಮುಕುಂದನಾಗಿ. ಆ ಬಾಲಮುಕುಂದನಾಗಿ ಆ ರೀತಿಯಲ್ಲಿ ಅವನು ಮಲಗಿಕೊಂಡಿದ್ದಾಗ ಅವನದ್ದಂತ ಆದಿಕಾಲದ ಅವಸ್ಥೆ ಏನಿದೆಯೋ ಆ ಅವಸ್ಥೆ ಅತ್ಯಂತ ಶೋಚನೀಯ ಅಲ್ಲ. ಅವನ ಅವಸ್ಥೆಯನ್ನು ಕಂಡಾಗ ಅವನ ಶತ್ರುಗಳು ಅಂತ ಯಾರೆಲ್ಲ ಹುಟ್ಟಿದ್ರು ಅವರಿಗೆ ಶೋಚನೀಯ ಅವಸ್ಥೆ ಬಂತು. ಯಾರನ್ನ ಹೇಳ್ತೇನೆ ಗೊತ್ತಾ ನಾನು, ಮಧುಕೈಟ ಬರು ಅಂತ. ಯೋಗ ನಿದ್ರೆಯಲ್ಲಿ ಮಗ್ನನಾಗಿದ್ದಂತಹ ಶ್ರೀಹರಿಯನ್ನು ಕಿವಿಯ ಕಿಲ್ಬಿಷದಿಂದ ತನ್ನವನ್ನು ಹುಟ್ಟಿಸುವಂತಹ ಯೋಗ್ಯತೆ ಉಳ್ಳವನು ಅಂತ ತಿಳ್ಕೊಂಡು ಅಡ್ಡ ಬೀಳುವುದನ್ನು ಬಿಟ್ಟು ಕಿವಿಯ ಕಿಲ್ಬಿಷದಿಂದ ಇಬ್ಬರು ಹುಟ್ಟಿಕೊಂಡವರು ಮಧುಕೈಟವರು. ಇವರು ಸರ್ವಶ್ರೇಷ್ಠರೇನಲ್ಲ, ಇವನು ಯೋಗ್ಯತಾವಂತನಲ್ಲ, ಇವನನ್ನು ಇಲ್ಲ ಅಂತ ಮಾಡಬೇಕು ಅಂತ ಹೊರಟಾಗ ಅವನಿಂದಲೇ ಹುಟ್ಟಿ ಅವನನ್ನೇ ತಿನ್ನುವುದಕ್ಕೆ ಬಂದ. ಹೌದು, ಅದು ಏನಪ್ಪಾ ಅಂದ್ರೆ ಈ ರಕ್ಷಣಾ ಶಕ್ತಿ ಅಂತ ಇದೆ ನೋಡು, ಅದು ನಿದ್ರೆ ಮಾಡಬಾರ್ದು. ಹೌದು, ಆದದ್ದು ತೊಂದರೆ ಇದೆ. ಶ್ರೀಹರಿ ರಕ್ಷಣಾ ಕರ್ತೃ, ಅವನು ಸ್ವಲ್ಪ ನಿದ್ರೆ ಮಾಡಿದ, ಎಚ್ಚರ ಆದ್ಮೇಲೆ ಮತ್ತೆ ಏನು ಮಾಡಬೇಕು ಅದನ್ನು ಮಾಡಿದ ಅಂತ ಇಟ್ಕೋ. ಹಾಗಾದ್ರೆ ಎಚ್ಚರ ಆದ್ಮೇಲೆ ಏನು ಮಾಡಿದ, ಕಿವಿಯ ಕಲ್ಮಶದಿಂದ ಹುಟ್ಟಿದಂತಹ ಮಧುಕೈಟವರನ್ನು ಕೊಂದು ಅವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಾಣ ಮಾಡಿ ಈ ಮೇದಿನಿಗೆ ಅವನು ಒಡೆಯನು ಅಂತ ಮಾಡಿ ತೋರಿಸಿದ. ಮೇದಿನಿ ನಿರ್ಮಾಣ, ಮೇದಿನಿ ಮೇದಿನಿ ಅಂತ ಏನಿದೆಯೋ ಅದು ಶ್ರೀಹರಿದ್ದ ಅಂತ ನಿರ್ಮಾಣ. ಅವನ ಕರಕೌಶಲ್ಯ, ಅವನ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತ ತಿಳಿದಂತ ಎಲ್ಲರೂ ಸಹ ಅಂದಿನಿಂದ ಇಂದಿನವರೆಗೆ ಹೋಗುತ್ತಾ ಬಂದಿದ್ದಾರೆ. ಈಗ ಇವರು ಕೇಳ್ತಾರೆ ಅವ ಯಾರು ಅಂತ. ಹಾಗಾದ್ರೆ ನಾನು ಇನ್ನೂ ಹೇಳಬೇಕು, ಇಷ್ಟು ಹೇಳಿದ್ರೆ ಸಾಲದು. ಶಿಶು ಪ್ರಹ್ಲಾದ ನೀ ಗೊಲಿದೂ
ನಡೆದು ಕೋಮಲನಾಗಿ ಶ್ರೀ ಹರಿ ವಸುದೇವ ನಡೆದು ವಾಮನನಾಗಿ ಬಲಿಯಲ್ಲಿ ಋಷಿಗಳಿದ್ದಾರೆ ಸಭೆಯಲ್ಲಿ, ಅವರು ಈ ದೃಶ್ಯವನ್ನು ಕಂಡು ಇವರ ಮಾತುಗಳನ್ನು ಕೇಳಿ ಕಿವಿಗಳನ್ನು ಮುಚ್ಚಿಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಹರಿಯೇ ನೀನೇ ಗತಿ ಅಂತ ಹೇಳ್ತಾ ಇದ್ದಾರೆ. ಅಜ್ಞಾನ ಅಂತ ಅಜ್ಞಾನ ಅಲ್ಲ, ಅವರಿಗೆ ಇವರನ್ನು ತಿಳ್ಕೊಳ್ಳುವಂತ ಯೋಗ್ಯತೆ ಇನ್ನೂ ಪರಿಪೂರ್ಣವಾಗಿ ಬಂದಿಲ್ಲ. ನಾನು ಏನು ಹೇಳಿದ್ರು ಅದಕ್ಕೆ ಏನು ಅರ್ಥ ಇದೆ ಏನು ಇದನ್ನು ಯೋಚನೆ ಮಾಡ್ತಾ ಇದ್ರೆ ಅವರು ಈ ತರ ಇವರೆಲ್ಲ ಈ ಯುಗದವರು, ಅವರಿಗೆ ಇಲ್ಲಿ ಯುಗ ಆದದ್ದೇ ಗೊತ್ತು, ಹಿಂದಿನದ್ದು ಗೊತ್ತಿಲ್ಲ. ಗೊತ್ತಿಲ್ಲ ಹಾಗಾದ್ರೆ ಹಿನ್ನೆಲೆ ಏನು ಅಂತ ನಾವು ಹೇಳದೇ ಇದ್ರೆ ಬರೇ ಕೃಷ್ಣನಿಗೆ ಪಟ್ಟ ಕೊಟ್ಟು ಬಿಡು ಅಂದ್ರೆ ಏನು ಹೇಳಿದಾಗ ಆಗ್ತದೆ? ಸ್ವಲ್ಪ ಹೇಳಿ ಆದ್ರೂ ಕೇಳಿಸ್ತಾರೆ. ಮುದುಕ ಏನೋ ಹೇಳಿದ, ಈ ಹುಡುಗರು ಕೇಳಿದ್ರು, ಕಡೆಗೆಲ್ಲ ಹುಡುಗಾಟ ಆಯ್ತು ಅಂತ ಹೇಳ್ತಾರೆ. ನಮಗೆ ಹುಡುಗಾಟ ಮಾಡೋ ಉದ್ದೇಶ ಇಲ್ಲ, ಆ ಪ್ರಾಯ ಎಲ್ಲ ದಾಟಿ ಬಂದಿದ್ದೀವಿ ನಾವು. ಪ್ರಳಯ ಕಾಲದಲ್ಲಿ ಇದ್ದಂತಹ ಹರಿಯ ಮಧುಗೈಟವರ ಸ್ಥಿತಿ, ಮೇದಿನಿ ನಿರ್ಮಾಣ ಏನಿದೆಯೋ ಆ ಮೇಲಿನ ಕಥೆಯನ್ನು ಕೇಳು. ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ಪ್ರಹ್ಲಾದನಿಗಾಗಿ ನರಸಿಂಹನಾಗಿ, ಭಾರ್ಗವನಾಗಿ, ವಾಮನ್ನಾಗಿ, ಈ ಅವತಾರಗಳಲ್ಲೆಲ್ಲ ಇವನು ಲೀಲೆಯನ್ನು ತೋರಿಸಿದ್ದಾನೆ. ತಾನು ಏನು ಮಾಡುವುದಕ್ಕೆ ಸಾಧ್ಯವೋ, ಏನು ಮಾಡಬೇಕಾಗಿದೆಯೋ ಅದನ್ನು ಮಾಡುವುದರ ಮೂಲಕವಾಗಿ ಅವನ ದೈವತ್ವವನ್ನು ಸ್ಥಾಪನೆ ಮಾಡಿದ್ದಾನೆ. ಶ್ರೀಹರಿ ದೇವರು ಅಂತ ಹೇಳುವುದಕ್ಕೆ ಸಾವಿರ ಸಂಗತಿಗಳಿದ್ದಾವೆ. ಅಲ್ಲ ಅಂತ ಹೇಳುವುದಕ್ಕೆ ಇವರ ಹತ್ರ ಏನಿದೆ ಅಂತ ಕೇಳಿದ್ರೆ ಎದುಗಳಿಗೆ ರಾಜತ್ವ ಎಲ್ಲಿದೆ ಅಲ್ವಾ, ಅಷ್ಟೇ, ಅದು ಸಾಕಾಗುವುದಿಲ್ಲ. ನಾನು ಏನು ಹೇಳಿದನು ಅದಕ್ಕೆ ಸಮರ್ಥನೆ ಕೊಡಬೇಕಾದ್ದು ನನ್ನ ಬಾಧ್ಯತೆ. ನಾನು ಸ್ವಲ್ಪ ತಡವರಿಸಿದರೂ ಸಹ ಇಡೀ ಪ್ರಸಂಗ ಕೆಟ್ಟೋಗ್ತದೆ. ರಾಜತ್ವದಲ್ಲಿ ನೋಡಿ ಧರಣಿ ದೇವಿಗೆ ರಮಣ ಅಲ್ವಾ, ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿರುವಾಗ, ಋಷಿಗಳು ಕೊಟ್ಟ ಸ್ಥಾನ, ನಾನು ಪಡೆದ ಸ್ಥಾನ, ನನ್ನ ಅರ್ಹತೆ, ಇದಕ್ಕೆಲ್ಲ ಸಂಬಂಧಪಟ್ಟಂತ ವ್ಯಾಖ್ಯಾನ ಬರಬೇಕಾಗಿದೆ. ಈಗ ಭಾರ್ಗವನಾಗಿ ಏನನ್ನು ಮಾಡಿದನು ಅದಕ್ಕಿಂತಲೂ ಹೆಚ್ಚಾಗಿ ರಾಮನಾಗಿ ಏನು ಮಾಡಿದನು ಅದನ್ನು ಯೋಚನೆ ಮಾಡಿದ್ರೆ, ರಾಮಾವತಾರ, ಪರಶುರಾಮಾವತಾರ ಯೋಚನೆ ಮಾಡುವ, ಒಂದು ಅವತಾರದ ಕಾಲದಲ್ಲಿ ಮತ್ತೊಂದು ಅವತಾರ ದೇವರಲ್ಲದಿದ್ರೆ ಮನುಷ್ಯರಿಗೆ ಸಾಧ್ಯವೋ? ಒಬ್ಬ ತಾಯಿ ಹುಟ್ಟಲ್ಲಿ ಒಬ್ಬ ಮಗ ಹುಟ್ಟಿರೋದು, ಮತ್ತೊಬ್ಬ ಹುಟ್ಟುತ್ತಾನ? ಇಲ್ಲ. ಹಾಗಾದ್ರೆ ಎರಡು ಅವತಾರವನ್ನು ಒಂದೇ ಯುಗದಲ್ಲಿ ಒಬ್ಬನೇ ವ್ಯಕ್ತಿ ಮಾಡ್ತಾನೆ ಅಂತಾದ್ರೆ ಅದು ಮಾನವಾತೀತವ ಅಂತ, ದೈವೀ ಯೋಗ್ಯತೆಯ ಪರಿಣಾಮ ಅಂತ ತಾತ್ಪರ್ಯ. ಅಂತಹ ಅತೀತವಾದಂತಹ ಸಾವಿರ ಸಂಗತಿಗಳ ನಾಯಕರಾದಂತಹ ಈ ಶ್ರೀಹರಿಯನ್ನು ದೇವರು ಅಂತಲ್ಲದೆ ಮತ್ತೇನು ಹೇಳಬೇಕು? ಇದುವರೆಗೆ ಏನು ನಡೆದಿದೆಯೋ ಅದಕ್ಕಿಂತ ಹೆಚ್ಚಾಗಿ ಕೃಷ್ಣ ಅವತಾರದಲ್ಲಿ ನೋಡು. ಈಗ ಕೃಷ್ಣ ಅಂತ ಯಾರಿದ್ದಾನೋ ಅವನನ್ನು ನಾನು ಪೂಜೆ ಮಾಡು ಅಂತ ಹೇಳಿದರೆ ಸುಮ್ಮನೆ ಹೇಳಿದ್ರು. ನಾನು ಅವನಲ್ಲಿ ಇರಬೇಕಾದ್ದು ಬಹಳ ಇದೆ. ಈಗ ಅವನ ಎಲ್ಲ ಯೋಗ್ಯತೆಯನ್ನು ಯೋಚನೆ ಮಾಡಿದಂತಹ ನಮಗೆ ಅವನಿಗಿಂತ ಶ್ರೇಷ್ಠರು ಇಲ್ಲ ಈ ಸಭೆಯಲ್ಲಿ. ಯಾರ ಮೇಲೂ ನನಗೆ ಹೊಟ್ಟೆ ಕಿಚ್ಚಿಲ್ಲ, ಅಥವಾ ಯಾರ ಮೇಲೂ ನನಗೆ ಏನಾದರೂ ಒಂದು ಮಾಡಿ ಎತ್ತಿ ಕಟ್ಟಬೇಕು ಅಂತಲೂ ಆಸೆ ಇಲ್ಲ. ಸತ್ಯವನ್ನು ಹೇಳ್ತೇನೆ, ಇವನಿಗೆ ಇವನೇ ಎಣೆ, ಇವನಿಗೆ ಇವನೇ ಸಾಟಿ, ಇವನ ಆಚೆಗೆ ಏನೋ ಯೋಚನೆ ಮಾಡಬೇಡ. ಅವರು ಹೇಳ್ಕೊಂಡು ಹೋಗಲಿ, ನಮ್ಮ ಕೆಲಸ ಮುಂದುವರಿಸೋಣ. ಅಜಯ ರೂಢಿಯಲ್ಲಿ ಒಂದು ಮಾತುಂಟು. ಏನು? ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ. ಹೌದೌದು. ಎಷ್ಟು ಪ್ರಯಾಸದಿಂದ ಪರಿಪೂರ್ಣವಾಗಿ ಯಾಗವನ್ನು ಪೂರೈಸಬೇಕು ಅಂತ ನಾವು ಪ್ರಯಾಸ ಪಟ್ಟೆವು ನೋಡು. ಆದರೆ ಕೆಲವೇರೆ ಈ ದಂತವಕ್ರ ಶಿಶುಪಾಲ ಎಲ್ಲ ಸೇರಿಕೊಂಡು ಅದನ್ನು ಹಾಳು ಮಾಡುವುದಕ್ಕೆ ಹೊರಟಿದ್ದಾರೆ. ಏನು ಮಾಡೋಣ, ಶಿವಪೂಜೆಯಲ್ಲಿ ಕನ್ನಡಿ ಬಿಟ್ಟಾಗ ಆಯಿತು. ಆದರೆ ಒಂದುಂಟು, ನನ್ನ ತಮ್ಮಂದಿರು ಎದುರು ಅವರನ್ನು ಕೂತುಗೊಳಿಸಿದೆ ನಾನು. ಹಾಗಂತ ನನ್ನ ಮಾತನ್ನು ಇವರು ಕೇಳುವವರಲ್ಲ. ಯಥಾರ್ಥಕ್ಕಾದ್ರೆ ಕೃಷ್ಣ ಏನು ಎನ್ನುವುದನ್ನು ಪ್ರಪಂಚ ತಿಳಿದಿದೆ. ಆದ್ರೆ ಇವರು ಕೂಪ ಮಂಡೂಕದ ಸ್ಥಿತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳದೆ ಹಲವುತ್ತಾ ಇದ್ದಾರೆ. ಈಗ ಒಂದಾಯ್ತು ಅಜ್ಜ, ನೀವು ಹೇಳಿದ್ರಿಂದಲಾದರೂ ಕೂಡ ವಸ್ತುಸ್ಥಿತಿ ಏನು ಅಂತ ಅರ್ಥ ಆದ್ರೆ ಅದು ಅವರಿಗೆ ಒಳ್ಳೇದು. ದೇವರು ಸುಮ್ಮನೆ ಕೂತಿದ್ದಾನೆ. ಸಭೆ ಚಂದಾಯ್ತು, ಕಾರ್ಯಕ್ರಮ ಒಳ್ಳೇದಾಯ್ತು ಅಂತ ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಹೊಡೆದಾಟ ಮಾಡ್ಕೊಂಡ್ರೆ ಏನು ಹೇಳ್ಕೊಂಡು ಹೋಗ್ತಾರೆ? ಆದ್ರೂ ಹೆದರಿಕೆ ಆಗ್ತಾ ಉಂಟಲ್ಲ ನನಗೆ. ಮರ್ಯಾದೆ ಪ್ರಶ್ನೆ ಇದು. ಹಾಳು ಮಾಡಿ ಬಿಡ್ತಾರಲ್ಲ, ಕೊನೆಯಲ್ಲಿ ಎಲ್ಲ ಆದ ಮೇಲೆ ನೀರಲ್ಲಿ ಹೋಮ ಇಟ್ಟಾಗೆ ಆದ್ರೆ ಏನು ಮಾಡೋದು? ಅಂಜಾದಿ ಅಧಾಮ ಪುಣ್ಯಗಳೆಲ್ಲ
ನೀನು ದುಃಖಿಸುವುದಕ್ಕೆ ಅರ್ಥ ಇದೆ. ಯಾಗ ಮಾಡುವುದು ಹೊಣೆಗಾರಿಕೆ ಇದೆ. ಅಲ್ಲ, ಯಾಗ ಮಾಡುವುದು ದೊಡ್ಡದಲ್ಲ, ಅರ್ಧದಲ್ಲಿ ಅದು ನಾಶ ಆದ್ರೆ ದೊಡ್ಡ ಪಾಪ ನಮ್ಮ ತಲೆ ಮೇಲೆ ಬರ್ತದೆ. ಆ ಪಾಪ ಯಾಗವನ್ನು ಭಂಗ ಮಾಡಿದ್ರು ಪಾಪ, ಯಾಗವನ್ನು ಮಾಡ್ತೇನೆ ಅಂತ ಹೇಳಿ ಅರ್ಧದಲ್ಲಿ ನಿಲ್ಲಿಸಿದ್ರು ಅದು ದೊಡ್ಡ ಪಾಪ. ಹೌದು, ದೈವ ಕೋಪಕ್ಕೆ ಯಾರು ಒಳಗಾಗಬಾರದು. ಇಲ್ಲಿ ಇದುವರೆಗೆ ಏನ್ ನಡೀತೋ ಈ ಪ್ರಕರಣವನ್ನು ಯೋಚನೆ ಮಾಡಿದ್ರೆ ನಿನ್ನನ್ನು ಸಂಪೂರ್ಣ ದುಃಖಕ್ಕೆ ದೂಡುವುದಕ್ಕೆ ಅವರು ಮನಸ್ಸು ಮಾಡಿದ ಹಾಗುಂಟು. ನನಗೆ ದುಃಖ ಸುಖ ಬೇರೆ ಮಾತು, ನಾನು ಬಹಳ ದಾಟಿ ದೂರ ಹೋಗಿದ್ದೇನೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ ಮೇಲೆ ಇಲ್ಲಿ ನಾವು ಅವರು ಹೇಳಿದ್ದನ್ನು ಕೇಳಿಕೊಂಡು ಅವರ ಅರ್ಹತೆ ಅಷ್ಟು ಅವರಿಗೆ ಬೇಕಾದಾಗ ಮಾಡೋಣ, ನಾವು ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಬದಲಾವಣೆ ಬೇರೆ ಮಾಡಿಕೊಂಡು ಅಗ್ರಸ್ಥಾನಕ್ಕೆ ಮತ್ತೊಂದು ಜನ ಮಾಡೋಣ ಅಂತ ಹೇಳುವಾಗಿಲ್ಲ. ನಾನು ಏನು ಹೇಳಿದ್ರೆ ಸತ್ಯ ಸಿದ್ಧವಾದದ್ದು, ದೈವ ಸಮ್ಮತವಾದದ್ದು, ಲೋಕಸಮ್ಮತವಾದದ್ದು. ಇದನ್ನು ನೀನು ಕೆಡಿಸುವುದಕ್ಕೋ ಬದಲಾಯಿಸುವುದಕ್ಕೋ ಮನಸ್ಸು ಮಾಡುವುದಕ್ಕಿಂತ ಮುಂದೆ ಕೊಂಡು ಹೋಗುವುದು ಹೇಗೆ ಅಂತ ಯೋಚನೆ ಮಾಡಬೇಕು ನೀನು. ಹೌದಪ್ಪ, ನಾನು ಅದನ್ನೇ ಹೇಳಿದ್ದು. ಅವತಾರಗಳನ್ನು ತಾಳಿ ಲೋಕ ಕಲ್ಯಾಣವನ್ನು ಮಾಡಿದಂತ ಒಬ್ಬ ಮಹಾಪುರುಷ, ನಮ್ಮ ಭಾಗ್ಯ ಅವನಿದ್ದಂತ ಕಾಲದಲ್ಲಿ ಅವನಿದ್ದಂತ ಜಾಗದಲ್ಲಿ ಒತ್ತಿನಲ್ಲಿ ಕೂತ್ಕೊಳ್ಳುವಂತ ಅದೃಷ್ಟ ನಮಗೆ ಬಂತಲ್ಲ ಅಂತ ನಾವು ಸಂತೋಷ ಪಡಬೇಕು. ಈಗ ನೀವು ಮಾತಾಡ್ತೀರಿ, ದೇವರು ಸುಮ್ಮನೆ ಕೂತಿದ್ದಾರಲ್ಲ. ಯಾರು? ಕೃಷ್ಣ. ಸುಮ್ಮನೆ ಕೂತದ್ದೇ ದೌರ್ಬಲ್ಯ ಅಂತ ಹೇಳ್ಕೊಂಡಿದ್ದಾರೆ ಅವರು. ಹಾಗಾದ್ರೆ ನೀನು ಅವನನ್ನು ಏನೂ ತಿಳಿಯಲಿಲ್ಲ. ನಾವು ಸುಮ್ಮನೆ ಕೂತಿದ್ದಾನೆ ಅಂತ ನಿನಗೆ ಅಷ್ಟು ಗೊತ್ತಾಯ್ತಲ್ಲ, ಯಾಕೆ ಸುಮ್ಮನೆ ಕೂತಿದ್ದಾನೆ ಇಷ್ಟು ಬೈದ್ರು ಗೊತ್ತಾಗುದಿಲ್ಲ. ಅದನ್ನು ನಾನು ಹೇಳಬೇಕು, ನಾನು ಹೇಳಿದ್ರೆ ಸರಿಯಾಗುವುದು. ಇವನು ಶ್ರೀಕೃಷ್ಣ ಇದ್ದಾನಲ್ಲ ಈ ಮಹಾಸ್ವಾಮಿ. ಹೌದು, ಇವನ ಅತ್ತೆಯ ಮಗ, ತಂದೆಯ ತಂಗಿಯ ಮಗ, ಶುದ್ಧ ಶ್ರವೆ ಅಂತ ಹೆಸರು ನಿನಗೆ ಗೊತ್ತಿರಬೇಕು. ಚೇರಿ ರಾಜ್ಯದವರು ಇವರು. ಆ ರಾಜ್ಯದಲ್ಲಿ ಒಂದ್ ದಿವಸ ಇರಬೇಕು ಅದನ್ನ ಆಮೇಲೆ ಅವ ಹೇಳಿ. ಹೌದಲ್ಲ? ಹೌದೌದು. ಅವನು ಅತ್ತೆ ಮನೆಗೆ ಹೋಗ್ಬೇಕು ಅಂತ ಒಂದು ದಿನ ಕೃಷ್ಣ ಹೋಗ್ತಾನೆ ಅಲ್ಲಿ. ಅಲ್ಲಿಗೆ ಹೋಗುವಾಗ ಏನ್ ನಡೆದಿತ್ತು ಗೊತ್ತ? ಶ್ರುತಶ್ರವೆಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಒಂದು ಮಗು ವಿಲಕ್ಷಣವಾದ ಸ್ವರೂಪದಿಂದ ಹುಟ್ಟಿ ಎಲ್ಲರನ್ನು ಕಂಗಾಲು ಮಾಡಿತ್ತು. ನಾಲ್ಕು ಕೈಗಳು, ಮೂರು ಕಣ್ಣುಗಳು. ಏನ್ ಮಾಡ್ಬೇಕು, ಎಂತದ್ದಿದು? ಮಗನ್ನು ಸಾಕಬೇಕು, ಬಿಡಬೇಕು? ಹೌದು. ಅಂತ ಸ್ಥಿತಿಯಲ್ಲಿರುವಾಗ ದೇವರ್ಷಿಗಳಾದ ನಾರದರು ಅಲ್ಲಿಗೆ ಬಂದು ಆ ಮಗುವನ್ನು ನೋಡಿ ಹೇಳಿದ್ರಂತೆ, ಈ ಮಗು ಏನು ನೀವು ಪೂಜೆ ಪುನಸ್ಕಾರ ಮಾಡಿ ಹರಕೆ ಕಾಣಿಕೆ ಒಪ್ಪಿಸಿ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ, ಇದು ಇರುವುದೇ ಹೀಗೆ, ಇದು ಬದಲಾಗಬೇಕು ಅಂತಾದ್ರೆ ಒಂದು ವ್ಯವಸ್ಥೆ ಮಾಡಿ, ಯಾರೆಲ್ಲ ಈ ಮಗುವನ್ನು ಎತ್ತಿಕೊಳ್ತಾರೋ ಎತ್ತಿಕೊಳ್ಳುವವರಿಗೆಲ್ಲ ಕೊಡಿ, ಯಾರು ಎತ್ತಿಕೊಂಡಾಗ ಇವನ ಈ ಅಧಿಕವಾದಂತಹ ಕೈಗಳು ಮತ್ತು ಕಣ್ಣು ಹೋಗ್ತದೋ ಮಾಯವಾಗ್ತದೋ ಅವನಿಂದಲೇ ಇವನಿಗೆ ಮರಣ. ಓಹೋ. ಇದನ್ನು ಕೇಳಿದಂತ ಶುದ್ಧಶ್ರವಾದೇವಿ ಮತ್ತೆ ಯೋಚನೆ ಮಾಡಲಿಲ್ಲ. ಬಂದವರಿಗೆಲ್ಲ ಊಟ ಕೊಡೋದಕ್ಕಿಂತ ಮೊದಲು, ಬಾಯಾರಿಕೆಗೆ ನೀರು ಕೊಡೋದಕ್ಕಿಂತ ಮೊದಲು ಈ ಮಗದ ಹೊಡೆ ಕೊಡು. ಓಹೋ, ಹೀಗುಂಟ ಧರ್ಮರಾಯನ ವಿಚಾರ ಬಿಟ್ಟು, ಯಾಗದ ವಿಚಾರ ಬಿಟ್ಟು, ಪ್ರಳಯದೊಳಬ್ಬನೆ ಮಲಗಿದ ಅವನ ವಿಚಾರ ಬಿಟ್ಟು, ಕೃಷ್ಣನನ್ನು ಬಿಟ್ಟು ನನ್ನವರೆಗೆ ಮುಟ್ಟಿಬಿಟ್ಟಿಯಲ್ಲ. ನಿನ್ನ ಹುಟ್ಟು ಈಗ ನನ್ನ ಕಥೆ ಹೇಳಲಿಕ್ಕೆ ನೀನ ಅರ್ಧವೇ, ನಿನ್ನ ಅರ್ಧ ಉಳಿದದೆ, ಮುಗಿಲಿಕ್ಕಿಲ್ಲದ ಕಥೆ ಅದು. ತೊಡಗುವುದು ಅಪಾಯ. ಓಹೋ, ನಮ್ಮಂಥವರ ವಿಚಾರಕ್ಕೆ ಕೈ ಹಾಕುವುದುಂಟಲ್ಲ, ಇಲ್ಲಿವರೆಗೆ ಬಹಳ ಮಡಿಬಟ್ಟೆ ಹುಟ್ಟವರು ಅಂತ ತಿಳ್ಕೊಂಡಿದ್ದೀರಲ್ಲ, ನಿಮ್ಮಂಥವ್ರಿಗೆ ಅಪಾಯ ಅಂತ ತಿಳಿ. ಏನು ಈ ಗೋವಳನ ಕಥನವನ್ನು ಒಂದಿನಿತು ಬೇಸರ ಇಲ್ಲದ ಹಾಗೆ ಅಕ್ಷರಕ್ಷರ ವಿವರಿಸಿ ಹೇಳುವುದಕ್ಕೆ ತೊಡಗಿದ್ಯಲ್ಲ, ಇವ ಒಬ್ಬ ಮುಗ್ಧ ಮೂಢ ಕೇಳುವುದಕ್ಕಿದ್ದಾನೆ ಅಂತ. ಅದಕ್ಕೆ ಬೇಸರವೂ ಆಗುವುದಿಲ್ವ ನಿನಗೆ? ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳ್ತಿ, ಅದನ್ನೇ ಮತ್ತೊಮ್ಮೆ ಹೇಳ್ತಿ, ಅದನ್ನೇ ಮಗದೊಮ್ಮೆ ಹೇಳ್ತಿ. ಏನು ಈ ಗೋವಳ ನನಗೆ ವಿರೋಧಿಯ? ನನ್ನನ್ನು ವಿರೋಧಿಸುವವನು ನಾಶ. ಏಹ್, ಈಗ ಮೊದಲು ನಿನ್ನ ಹಲ ಕಳಚಬೇಕು, ನಿನ್ನದು ಮುದುಕನದ್ದು. 800 ವರ್ಷ ಬದುಕಿದಮ್ಮ, ಇವರಿಗೆಲ್ಲ ಅಜ್ಜನಾದಮ್ಮ, ತಪ್ಪುದಾರಿ ಹಿಡಿಸ್ತೀಯ ನೀವು. ಹುಡುಗ ಭೀಮಸೇನ ನಿಲ್ಲೋ, ನಿಲ್ಲೋ. ಯಾರಲ್ಲಿ ಮಾತಾಡುದು ನೀನು? ನಿನ್ನ ಅಜ್ಜನಲ್ಲಿ. ನನ್ನ ಚಿಕ್ಕಮ್ಮನ ಮಗ ನೀನು,
ಏನೀಗ? ನನ್ನ ತಮ್ಮ ನೀನು. ಹೌದಾ? ನನ್ನ ಅಜ್ಜನಿಗೆ ಏನು ಹೇಳಿದ್ದು ನೀನು? ಏನ್ ಹೇಳಿದೆ? ನೀಚ. ಹೌದು. ಏಲ ಮುದಿ ಜರಡ ಭೀಷ್ಮ ಬಂಡ ಗೈಡಿ ಹೇಳಿದವ ನೀ. ಓಹ, ನೀಚ ಅಥಮ ನೀನು. ಹೌದಾ? ಮೂರ್ಖ. ಹ, ಪಿಶಾಚಿ. ಹ, ಬಾವಲಿಯ ಹಾಗೆ ನೇತಾಡುವವ ನೀನು. ಮುಟ್ಟಿದ್ರೆ ಜಾಗ್ರತೆ. ಅದಕ್ಕೆ ಪಿಶಾಚಿ ಇದ್ದ ನೀನನ್ನು ಹೇಳಿ. ನಿನ್ನ ಕಥೆ ಎಲ್ಲಿಗೆ ಮುಟ್ಟದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆತ್ಮಸ್ತುತಿ, ಆತ್ಮನಿಂದೆ, ಪರಸ್ತುತಿ, ಪರನಿಂದೆ, ಇದನ್ನು ಮಾಡಕ್ಕೂಡದು. ಈಗ ನೀ ಮಾಡಿದ್ದು ಅದನ್ನೆಲ್ಲೋ ಇಷ್ಟೊಂದು ಎಲ್ಲವನ್ನು ಈಗ ನಾಲ್ಕು ಸೇರಿಸಿ ಮಾಡಿದ್ದು ನೀನು. ಓಹೋ. ನಿನ್ನಲ್ಲಿಗೆ ನಾನು ಬಂದಾಗ 13 ದಿವಸ ಊಟ ಹಾಕಿದ್ದಿ ನನಗೆ, ಮನೆ ಕಪ್ಪ ಕಾಣಿಕೆ ಎಲ್ಲ ಕೊಟ್ಟು ಕಳಿಸಿದ್ದೀನಿ. ಏನೋ ಹುಡುಗ ಸರಿ ದಾರಿಯಲ್ಲಿ ಇದ್ದಾನೆ ಅಂತ ತಿಳ್ಕೊಂಡನು. ಇದು ನಾಯಿಯ ಬಾಲ, ಸರಿಯಾಗುವುದಿಲ್ಲ. ಇಲ್ಲಿ ಬಂದು ಮಾಡಿದ್ದು ಅದನ್ನೇ. ನಾನು ಹೇಳಿದ್ದನ್ನೇ ಕೇಳಬೇಕು, ನಾನು ಹೇಳಿದ ಹಾಗೆ ನಡೆಯಬೇಕು. ಇಲ್ಲಿ ಬಂದು ನಿರ್ದೇಶನ ಕೊಡುವುದಕ್ಕೆ ನಮ್ಮನ್ನು ಕರೆದ ಮೇಲೆ ನಮ್ಮ ಇರುವಿಕೆಯನ್ನೇ ಗಮನಿಸದೆ ನಮಗೆ ಇಷ್ಟ ಬಂದ ಹಾಗೆ ಮಾಡಬಹುದು ಅಂತಾದ್ರೆ ಅದಕ್ಕೆ ಸಾರ್ವಜನಿಕ ವೇದಿಕೆ ಅಲ್ಲ, ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ. ಅದೇ ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಕರೆದದ್ದು. ಕರೆದದ್ದು? ಹೌದಾ? ಮತ್ತೆ ಎಲ್ಲರೂ ಬಂದದ್ದು. ಈಗ ಇವ ಒಬ್ಬ ಬಗಳಿದಲ್ಲ, ಏನು ಹೇಳಿದ್ದ? ಏನ್ ಹೇಳಿದ? ಕಪ್ಪ ಕಾಣಿಕೆಯನ್ನು ನಾವು ಕೊಟ್ಟದ್ದು ಯಾಕೆ? ಭೂಮಿ ಭೂಮಿ ಪರೆಂದ ನಾವು ಕಪ್ಪವನಿತ್ತೆವು ಪ್ರೇಮದೊಳದು ಹೊರತು. ನಿಮ್ಮ ಪ್ರೇಮ ಏನು ಇಲ್ಲ. ನನ್ನ ತಮ್ಮ ಸಹದೇವ ಇದೇ ದಂತವಕ್ರನಲ್ಲಿ ಹೋಗಿ ಅವನೊಡನೆ ಕಾದಾಡಿ ದಂತವಕ್ರ ಸೋತು ಮತ್ತೆ ಕಪ್ಪ ಕೊಟ್ಟಂತ ಆ ನನ್ನ ತಮ್ಮ ಅವ ಹೇಳುವುದು ಮೆಚ್ಚಿಕೊಟ್ಟದ್ದು. ಯಾರಲ್ಲಿ ಮಾತನಾಡುವುದು? ಇದು ಕೈಯಲ್ಲಿ ಗದೆ. ಹೌದಾ? ಕೈಯಲ್ಲಿರುವುದು ಗದೆ. ಹೌದಾ? ಏನು ಸುಮ್ಮನೆ ಹಿಡ್ಕೊಂಡದ್ದು ಅಂತ ತಿಳ್ಕೊಂಡಿದ್ದೀಯ? ಅಲ್ವಾ. ನನ್ನ ಅಜ್ಜನನ್ನು ಮತ್ತೆ ಜೊತೆಯಲ್ಲಿ ಕೃಷ್ಣನನ್ನು ಕಿರಾಯವಾಗಿ ಮಾತಾಡಿದ ನಿನ್ನ ತಲೆಯನ್ನು ಮಯದತ್ತವಾದಂತಹ ಗದೆ ಇದು. ಜರಾಸಂಧನನ್ನು ಹೊಡೆದುಕೊಳ್ಬೇಕು ಅಂತ ಇದ್ದೆ, ಆಗಲಿಲ್ಲ. ಒಂದು ಒಳ್ಳೆಯ ತಲೆ ಬೇಕು ಅಂತ ಕಾಯ್ತಾ ಇದ್ದೆ, ಇದು ಆಗುವುದಿಲ್ಲ. ನಿನ್ನ ಮಂಡೇ ಆದೀತು. ಹೌದಾ? ನಿನ್ನ ಮಂಡೆಯಲ್ಲಿ ಸಾಧಾರಣ ತುಂಬಿದೆ, ಅದರೆಲ್ಲ ಏನೆಲ್ಲ ಕೊಳಕಿದೆ ಅದನ್ನು ನೋಡಬೇಕು. ನನ್ನ ಅಜ್ಜನ ಬಗ್ಗೆ ನೀನು ತಳೆದಂತಹ ನಿಲುವೇನು? ಪಾಂಡವರಾದ ನಮ್ಮ ಬಗ್ಗೆ ತಳೆದಂತಹ ನಿಲುವೇನು? ಕೃಷ್ಣಸ್ವಾಮಿಯ ಬಗ್ಗೆ ತಳೆದಂತಹ ನಿಲುವೇನು? ಇದೆಲ್ಲವನ್ನು ನಾನು ತಿಳಿದುಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯುವಾಗ ನಮಗೆಲ್ಲ ಅರ್ಥ ಆಯ್ತು. ನಾವೆಲ್ಲ ತಿಳಿದದ್ದು ನಮ್ಮ ಸಭೆ ಇದು ಒಳ್ಳೆಯ ಸಭೆ, ಎಲ್ಲರೂ ಅಭಿಮಾನದಿಂದಲೇ ಬಂದಿದ್ದಾರೆ, ಎಲ್ಲರೂ ಪ್ರೀತಿಯಿಂದಲೇ ಬಂದಿದ್ದಾರೆ. ಇದು ಹಾಗಲ್ಲ. ಈ ಸಭೆ ಇವರು ಹೇಗೆ ಮಾಡ್ತಾರೆ ನೋಡುವ ಅಂತ ಹೇಳಿ ಬಂದದ್ದಲ್ವಾ? ನಾ ಹೇಳಿದ್ದು ನಿನಗೆ ಏನೇನು ಅರ್ಥ ಆಗಲಿಲ್ಲ. ಅಮೃತ ಅನ್ನವನ್ನು ಉಂಡ ಮೇಲೆ ಮೂತ್ರದಲ್ಲಿ ಹಸ್ತ ಪ್ರೋಕ್ಷಣ ಮಾಡಿದ್ರೆ ಅದಕ್ಕೆ ಎಷ್ಟು ಗೌರವವೋ ಅಷ್ಟೇ ಗೌರವ ನಿಮ್ಮ ಅಧ್ವರದ ಸಭೆಗೆ. ಆ ಕೆಲಸ ಮಾಡಿದ್ದು ನೀನು ಅಂತ ಉಳಿದ ಅರಸರಲ್ಲ ಅವರಲ್ಲ. ನಮಗೆ ಗಲಾಟೆ ಬೇಡ ಅಂತ ಹೇಳಿ ಸುಮ್ಮನೆ. ಅದೇ ಅದೇ ಮೌನಿಗಳಾದಾಗ ಅನೇಕ ಮಂದಿಯ ಮೂಲಧನವೇ ಅದು. ಗಲಾಟೆ ಬೇಡ, ಕೆಟ್ಟದಾದ್ರೂ ಆಗಲಿ ಅದನ್ನೆಲ್ಲ ಸಹಿಸಿಕೊಳ್ಳುವವರಲ್ಲ ನಾವೇನು. ನಿನ್ನಂತವರೆಲ್ಲ ಇಟ್ಟುಕೊಳ್ಳುವವರು ನಾವಲ್ಲ. ಹೌದಾ? ಕಸ ತೆಗೆಯಲಿಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಯಾಕೆ? ನಮ್ಮಲ್ಲಿ ಕೊಳಕು ಆಗುತ್ತದೆ ಎನ್ನುವಂತಹ ಆ ಒಂದು ನಿಲುಮೆಯನ್ನು ತಳೆದು ಪುರುಷಾಮೃಗವನ್ನು ತರಿಸಿದ್ದು ನನ್ನ ಮೂಲಕ. ನಿಮಗಿಂತ ಪುರುಷಾಮೃಗವನ್ನು ತಂದವ ನಾನು. ಎಲ್ರಿಗೂ ಗೊತ್ತುಂಟು ಕಸವನ್ನೆಲ್ಲ ತೆಗೆದಿದ್ದೇವೆ, ಮತ್ತೆ ಬಂದು ಕಸ ಆದ ನಿಮ್ಮನ್ನು ಬಿಡ್ತೇವ? ಬಿಡುದಿಲ್ವಾ? ನಿಮ್ಮನ್ನು ಬಿಡುವುದಕ್ಕೆ ಕಸ ಗುಡಿಸುವುದಕ್ಕೆ ಕಸ ಬರಕ್ಕೆ ಬೇಡ. ಈಗ ಹಿಡಿದ ನಿನ್ನ ಪುರುಷಾಮೃಗ ಬೇಡ, ಹಿಡಿದ ನಿನ್ನ ಅಜ್ಜನ ಕೈಯನ್ನು ಬಿಡಿಸಿ. ಪುರುಷ ಸಿಂಹ ಸಾಕು, ಎತ್ತಿದಂತ ಗದೆಯಿಂದ ಅವತರಿದ
ಶಿಶುಬಾಲನೆಂದು ಅವತರಿಸಿದ ಬಾಲನೆ ನೇತ್ರಗಳಾಗುತ್ತಿರುವನು ಚತುರ್ಭುಜದಿ ಮುಂದೆ ಹೋಗಬಾರ್ದು. ಯಾಕೆ ಹೋಗ್ಬಾರ್ದು ಗೊತ್ತ? ಗದೆಯನ್ನು ಹೆಗಲ ಮೇಲೆ ಇಟ್ಟಿದ್ದಿ, ಸಮಯ ಆಯ್ತು ಬೇಗ ಮುಗಿಸುವ ಅಂತ. ನೀನು ಬೇಗ ಮುಗಿಸುವುದಂದ್ರೆ ಹೇಗೆ ಮುಗಿಸ್ತೇನೆ? ನೀನು ಮುಗಿಸಿದ್ರೆ ನಾನು ಯಾರು ಮಾಡುದು? ನಾನು ಮುಗಿಸು ಅಂತ ಹೇಳಿದ ಮೇಲೆ ನೀನು ಮುಗಿಸ್ಬೇಕು. ಅವ ಅಂತ ನಿಂತಿದ್ದಾನೆ, ಅವನನ್ನು ನೀನು ಮುಗಿಸುವಾಗ ಬಿಡು ಬಿಡು ಭೀಮನನ್ನು ಬಿಡು. ಅಗೋ ಅದೇ ಕಷ್ಟ. ನಾನು ನಿನಗೊಂದು ಮಾತು ಹೇಳ್ತೇನೆ ಕೇಳ್ತೀಯ? ಶಿಶುಪಾಲನ ಕತೆ ಸ್ವಲ್ಪ ಹೇಳಿದೆ ನಾನು. ನೀವು ಅವಸರ ಮಾಡಿದ್ರಿ, ನನಗೂ ಅದು ಅರ್ಥ ಆಯ್ತು. ನಾನು ಸುಮ್ಮನೆ ಕೂತೆ, ಎಲ್ಲ ಮೈ ಮೇಲೆ ಬೀಳುವುದು ಯಾಕೆ ಮಕ್ಕಳೆಲ್ಲ ಅಂತ ನಾನು ಸುಮ್ಮನೆ ಉಳಿದದ್ದು. ಈಗ ನೋಡಿದ್ರೆ ಶಿಶುಪಾಲ ಹುಟ್ಟುವಾಗ ನಾಲ್ಕು ಕೈಗಳಿಂದ ಮೂರು ಕಣ್ಣುಗಳಿಂದ ಕೂಡಿದ್ದ ಎಂಬುದು ಒಂದು ಭಾಗ. ಆದ್ರೆ ಆ ನಂತರದ ಭಾಗ ನಾನು ಹೇಳುವುದೇ ಇಲ್ಲಿ ಮುಖ್ಯ ಆಗಿದೆ. ನೀನು ಅವಸರ ಮಾಡಬಾರ್ದು, ನೀನು ಹೊಡಿತೇನೆ ಬಡಿತೇನೆ ಅಂತ ಹೇಳಬಾರ್ದು. ಯಾಕೆಂದ್ರೆ ಹೊಡಿಲಿಕ್ಕೆ ನೀನು ಜನವೇ ಅಲ್ಲ. ಯಾರು ಇವನನ್ನು ಎತ್ತಿದಾಗ ಇವನ ಹೆಚ್ಚಿನ ಕಣ್ಣು ಕಿವಿ ಮಾಯ ಆಗ್ತದೋ ಆ ವ್ಯಕ್ತಿಯಿಂದಲೇ ಇವನಿಗೆ ಮರಣ ಅಂತ ನಾರದರು ನಿನ್ನ ಶ್ರುತಶ್ರವಾದೇವಿಯಲ್ಲಿ ಹೇಳಿದ್ರು. ಆ ಮಾತನ್ನು ಕೇಳಿದಂತ ಅವಳು ಬಂದವರಿಗೆಲ್ಲ ಕೊಟ್ಟು ಕೊಟ್ಟು ಕೆಟ್ಟು ಕೆಟ್ಟು ಆಸೆ ಬಿಟ್ಟು ಕೂತಾಗ ಒಂದು ದಿವಸ ಈ ಸ್ವಾಮಿ ಅಲ್ಲಿಗೆ ಹೋದ್ದು. ಮನೆ ಸಂಬಂಧಿಕರು ಮಕ್ಕಳು ಹೋಗ್ಬೇಕಲ್ಲ. ಅಲ್ಲಿ ಹೋದಾಗ ತಾಯಿ ಮಗುವನ್ನು ಎಲ್ಲರಲ್ಲಿ ಕೊಟ್ಟ ಹಾಗೆ ಕೊಟ್ಟಾಗ ಕಣ್ಣು ಮಾಯ ಆಯಿತು, ಕೈಗಳು ಮಾಯ ಆದವು. ಆ ಶ್ರುತಶ್ರವಾದೇವಿಗೆ ನನ್ನ ಮಗನನ್ನು ಕೊಲ್ಲುವವರು ಇವನಿಂದು ಗೊತ್ತಾಯಿತು. ಅಡ್ಡ ಬಿದ್ದಲಂತೆ, ಪ್ರಾಯ ನೋಡಲಿಲ್ಲ, ಕಾಪಾಡೋ ಮಹಾರಾಯ ಅಂತ ಹೇಳಿದಂತೆ ನನ್ನ ಮಗನನ್ನು ನೀನು ಉಳಿಸಿಕೊಡಬೇಕು ಅಂತ. ಹೇಗೆ ಉಳಿಸೋದು? ನೂರು ತಪ್ಪು ಮಾಡೋವರೆಗೆ ನನ್ನ ಮಗನನ್ನು ನೀನೇನು ಮಾಡಬಾರ್ದು. ಅದಕ್ಕಿಂತ ಜಾಸ್ತಿ ಆದಾಗ ಮತ್ತೆ ನನ್ನ ಕೈಯಲ್ಲಿ ನಿನ್ನ ಕೈಯಲ್ಲಿ ಇಲ್ಲ, ಏನು ಬೇಕಾದ್ರೆ ಹಾಳಾಗಿ ಹೋಗಲಿ ಅಂತ ಹೇಳಿದನಂತೆ ತಾಯಿ. ಒಳ್ಳೆ ತಾಯಿ ಪಾಪ ಮಾಡೋ ಪ್ರಯತ್ನ ಮಾಡಿದ್ದಾಳೆ. ಇದರ ಪರಿಣಾಮವಾಗಿ ಆಯಿತು ಅಂತ ಕೃಷ್ಣ ಒಪ್ಪಿಕೊಂಡು ಬಂದಿದ್ದಾನೆ. ಈ ಹಳೆ ಕತೆ ನಾನು ಯಾಕೆ ಹೇಳ್ತೇನೆ ಗೊತ್ತಾ? ಒಂದು ತೀರ್ಮಾನ ಆಯ್ತೋ ಇಲ್ವೋ? ಯಾರು ಇವನ ಕಣ್ಣು ಕಿವಿಗಳನ್ನು ಮಾಯವಾಗುವಂತೆ ಮಾಡಿದ ಮಹಾಮಹಿಮನು, ಅವನಿಂದಾಗಿಯೇ ಮರಣ ಅಂತ ಆದರೆ ಮಧ್ಯೆ ತಡೀಬಹುದು, ಸ್ವಲ್ಪ ಕಾಲ ಕಳೀಬಹುದು ಅಷ್ಟು ಮಾತ್ರ. ಈಗ ಕಾಲ ಕಳೆದದ್ದಾಯ್ತು, ತಡೆದದ್ದಾಯ್ತು, ಈಗ ಎದುರಿಗೆ ಬಂದಿದ್ದಾನೆ, ನೀನು ಹೊಡಿತೇನೆ ಅಂತ ಹೇಳ್ತೀನಿ. ನನ್ನ ಪ್ರಶ್ನೆ ಇಷ್ಟೇ, ಅವನನ್ನು ಕೊಲ್ಲುವುದಕ್ಕೆ ಅಂದ ನಿರ್ಣಯ ಆಗಿರುವುದು ಕೃಷ್ಣನದ್ದ ಅಂತ ಕರ್ತವ್ಯದ ಮಧ್ಯದಲ್ಲಿ. ಈಗ ಹೇಳು, ಕೃಷ್ಣನ ಕೊಲ್ಲಬೇಕಾದ್ದು ನೀನು, ಅವನೇ ವೈರಿಯಾಗಿ ಅವನ ನಾಶವನ್ನು ಮಾಡುವುದಕ್ಕೆ ಮುಂದುವರಿಬೇಕಂತ ನೀನು ಮುಂದುವರಿದರೆ ಇದೇ ನನ್ನ ಕರ್ತವ್ಯ ಅಂತ ತಿಳಿದರೆ ಕೃಷ್ಣನ ಮಾತೆಯಲ್ಲಿ ಉಳಿಯುತ್ತದೆ. ಆ ತಾಯಿಗೆ ಕೊಟ್ಟಂಥ ಮಾತಿಗೆ ಏನು ಮರ್ಯಾದೆ ಬರುತ್ತದೆ? ಆದ್ದರಿಂದ ಸಮಾಧಾನ ತಾಳು, ಅವಸರ ಮಾಡಬೇಡ, ಏನು ಬೇಕಾದರೂ ಮಾಡ್ಕೊಂಡು ಹೋಗಲಿ. ಏನು 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 ಕೃಷ್ಣ ಕೃಷ್ಣ ಸಂಬಂಧದಲ್ಲಿ ಅಕ್ಕ ತಂಗಿ ಮಕ್ಕಳು ನಾವು. ನಮ್ಮ ಕಣ್ಣೆದುರಿನಲ್ಲಿ ಅವರು ಕೋರಿಸಿದ್ರು ಅಂತ ಎತ್ತರ ಪೀಠದಲ್ಲಿ ಕೂತು ಬಿಟ್ಟಿಯಲ್ಲ ನೀನು. ಎನ್ನ ಕೊಲ್ಲುವ ಭಟನೆ,
ನಾನು ನಿನ್ನೊಳಳಿವ ಭಟನೆ. ಜೀವಮಾನದ ಉದ್ದಕ್ಕೂ ಹೇಡಿಗಳು ಮಾಡುವುದನ್ನು, ಸುಳ್ಳರು ಮಾಡುವುದನ್ನು, ಕಳ್ಳರು ಮಾಡುವುದನ್ನು ವ್ರತದ ಹಾಗೆ ಆಚರಿಸಿದವ ನೀನು. ಯಾವುದನ್ನೆಲ್ಲ ಕದಿಲಿಲ್ಲ, ಯಾರಿಗೆಲ್ಲ ಮೋಸ ಮಾಡಲಿಲ್ಲ, ಎಲ್ಲೆಲ್ಲ ಸುಳ್ಳು ಹೇಳಿ ನೀ ಸತ್ಯ ಹೇಳಿದುಂಟು ಅಂತ ಕೇಳಿದರೆ ಅದೇ ಉಳಿದವರಿಗೆ ಆಶ್ಚರ್ಯದ ವಿಷಯವಾದೀತು. ಬದುಕಿನ ಉದ್ದಕ್ಕೂ ಅಪರಾಧವನ್ನೇ ಮಾಡಿದವ, ಕ್ಷತ್ರಿಯತ್ವಕ್ಕೆ ಸಲ್ಲದೇ ಇದ್ದ ವ್ಯವಹಾರ ಮಾಡಿದವ, ಈಗ ಹೊಸ ಗುಂಪು ಪ್ರಾರಂಭ ಆಗಿದೆ. ಅವ ಕ್ಷಾತ್ರ ಮಾಡುವುದಕ್ಕೆ ಅವ ಕ್ಷತ್ರಿಯ ಅಲ್ಲ, ಶಾಸ್ತ್ರ ಹೇಳುವುದಕ್ಕೆ ಬ್ರಾಹ್ಮಣ ಅಲ್ಲ, ಸಂಪತ್ತು ಪಡೆಯುವುದಕ್ಕೆ ವೈಶ್ಯ ಅಲ್ಲ, ಸೇವೆ ಮಾಡುವುದಕ್ಕೆ ಶೂದ್ರ ಅಲ್ಲ, ಅವ ದೇವರು. ಎಲ್ಲ ಏನೂ ಅಲ್ಲದವರು ದೇವರಾಗೋ ಕಾಲ ಅಲ್ವೋ ಇದು. ಒಂದು ಯುದ್ಧದಲ್ಲಿ, ಒಂದು ಸರಿಯಾದ ಹೋರಾಟದಲ್ಲಿ ಒಬ್ಬ ವಿರೋಧಿಯನ್ನು ಮಣಿಸಿದ ಇತಿಹಾಸ ಇಲ್ಲದವ ನೀನು. ಈಗ ನಮ್ಮಂಥವರನ್ನು ಕೊಲ್ಲುವ ಭಟನ, ನೋಡುವ ನೋಡುವ ಕೂತ ಪೀಠದಿಂದ ಇಳಿ ನಾನು ನೋಡ್ತೇನೆ ಯಾರು ಯಾರನ್ನು ಕೊಲ್ತಾರೆ. ಮುನಿವೃಂದ ಅಂಜಲಿ ತಾಳೆ ಭೂಸುರರು ಎದ್ದು ಓಡುವುದು ಬೇಡ, ಮುನಿಗಳೆಲ್ಲ ಮುಖವನ್ನು ಬಾಡಿಸುವುದು ಬೇಡ. ಮೌನವಾಗಿ ನಾನು ನಸುನಗುತ್ತಾ ಕುಳಿತಿದ್ದೇನೆ ಅನ್ನುವ ಕಾರಣಕ್ಕಾಗಿಯೇ ಇವರಿಗೆ ನಾನು ಹೆದರಿದ್ದೇನೆ ಅನ್ನುವ ಅರ್ಥವೂ ಅಲ್ಲ. ಆಚಾರ್ಯರಾದ ಭೀಷ್ಮರೇ ಆಡಿದಂತೆ ಈತನ ಶತ ಅಪರಾಧವನ್ನಾದರೂ ಮನ್ನಿಸ್ತೇನೆ ಅಂತ ಮೊದಲೇ ಇವನ ತಾಯಿಗೆ ನಾನು ಮಾತನ್ನು ಕೊಟ್ಟವನಿದ್ದೇನೆ. ಹಾಗಾಗಿ ಎಷ್ಟು ನನ್ನನ್ನು ದೂಷಿಸ್ತಾನೋ, ಎಷ್ಟು ಬೈತಾನೋ ಅದನ್ನು ನಾನು ಲೆಕ್ಕ ಮಾಡುತ್ತಾ ಇದ್ದ. 99 ಆಯ್ತೋ 100 ಆಯ್ತೋ ಅಂತ. ಈಗ 100 ತಪ್ಪುಗಳಾಗಿದೆ, ಇನ್ನಿವನ ಕುರಿತಾಗಿ ಕ್ಷಮಾಭಾವ ಇಲ್ಲ. ಕೈಯಲ್ಲಿ ಆಯುಧವನ್ನು ಹಿಡಿದು ಯಾರು ಆ ಪಕ್ಷದಿಂದ ಹೋರಾಟಕ್ಕೆ ಬರ್ತಾರೋ ಅವರೊಡನೆ ಹೋರಾಡುವುದಕ್ಕೆ ಸನ್ನದ್ಧರಾಗುತ್ತೇನಂತೆ. ಕೃಷ್ಣ, ಯಾರ್ಯಾರೋ ಹೇಳಿದ್ರು ಅಂತ ಹೇಳಿಕೊಂಡು ಯಾರ್ಯಾರ ಭರವಸೆಯ ಮೇಲೆ ಕುರ್ಚಿ ಕೊಟ್ಟಿದ್ದಾರೆ ಅಂತ ಕೂತ್ರೆ ಯಾವ ಕ್ಷಣಕ್ಕೆ ಬೀಳಬೇಕಾದೀತು ಅಂತ ಗೊತ್ತಿರ್ಲಿಕ್ಕಿಲ್ಲ. ಸಾಮಾನ್ಯವಾಗಿ ನಾನು ಬೇರೆಯವರನ್ನೇ ಕುಳ್ಳಿರಿಸುವುದು, ನಾನು ಇವತ್ತು ಕೂತದ್ದು ನಿಮ್ಮ ಒತ್ತಾಯಕ್ಕೆ. ಈ ಕ್ಷಣದಲ್ಲಿ ನೀನು ಇಳೀತಿ, ಏನು ಚಿಂತೆ ಬೇಡ. ಅದಕ್ಕೆ ನಿನ್ನ ಯೋಗ್ಯತೆ ಏನು ಅಂತ ನಮಗೆ ಗೊತ್ತಿಲ್ವ. ಓಹೋ, 4 ದನ ಕಾಯುವುದು ಬಿಟ್ಟು ಎಲ್ಲಿ ಆದ್ರೂ ಗೋಪಿಕೆಯ ಗಡನ ಇದ್ರೆ ಅವರನ್ನು ನಿನ್ನ ಮಾತಿನ ಮೋಡಿಯಿಂದ ಮರಳು ಮಾಡುವುದು ಬಿಟ್ರೆ ನಿನಗೆ ರಾಜಕೀಯ ಏನೋ ಗೊತ್ತುಂಟು. ರಾಜಕೀಯ ಅಂದ್ರೆ ನಮ್ಮಲ್ಲಿ ಕಲಿಯಬೇಕು ನೀನು. ಆದ್ದರಿಂದ ಹೇಳ್ತಾ ಇದ್ದೇವೆ, ಏನನ್ನು ಭಗದತ್ತ ಹೋಗ್ಲಿ ಹೋಗ್ಲಿ, ಅದು ಲೆಕ್ಕಕ್ಕಿಂತ ಹೊರಗೆ. ಅವನಪ್ಪ ಹೋದ ಊರಿಗೆ, ಅವನು ಹೋದ. ಈಗ ಅವನ ಬೆನ್ನಿಗೆ ನಿನ್ನನ್ನು ಕಳುಹಿಸಬೇಕಾಗಿ ಬರ್ತದೆ. ಹೆಂಡತಿ ಮಕ್ಕಳ ಆಶೆ ಉಂಟು ಅಂತ ಆದ್ರೆ ಮರ್ಯಾದೆಯಿಂದ ಇಳಿದು ಸ್ಥಾನ ಭ್ರಷ್ಟನಾಗಿ ಹೋದ್ರೆ ಸರಿ, ಇಲ್ಲದಿದ್ರೆ ತಲೆ ಹೋದಿತ್ತು ನೀನು. ಎಲ್ಲದಂತ ಆಸನ ಸಿಗಲಿಲ್ಲ ಅಂತ ಕುಳಿತಂತಹ ನನ್ನನ್ನು ದೂಷಿಸುವುದಲ್ಲ. ಇಷ್ಟು ಮಂದಿ ಇಲ್ಲಿ ಜ್ಞಾನಿಗಳಿದ್ದಾರೆ, ಗುರುಗಳಿದ್ದಾರೆ, ಕ್ಷತ್ರಿಯ ವೀರರಿದ್ದಾರೆ. ಪ್ರತಿಯೊಬ್ಬರು ಕೃಷ್ಣನೇ ಆಸನದಲ್ಲಿ ಕುಳ್ಳಿರಬೇಕು ಅಂತ ಭೀಷ್ಮರು ಹೇಳಿದಾಗ ವೇದವ್ಯಾಸರ ಸಹಿತವಾಗಿ ಪ್ರತಿಯೊಬ್ಬರು ಒಪ್ಪಿದರು.
ಆದರೂ ನಿಮ್ಮ ಅಯೋಗ್ಯತೆಯನ್ನು ಗುರುತಿಸಿ ನಮ್ಮಂಥವರಿಗೆ ಅಪಮಾನ ಆಗ್ತದೆ ಅಂತ ನಾವು ಎಲ್ಲಿಯೋ ನೀವು ನಾಲ್ಕೈದು ಮಂದಿ ಇದರ ಕುರಿತಾಗಿ ಅಪಪ್ರಚಾರವನ್ನು ಅಪವಾಕ್ಯವನ್ನು ಆಡಿದ್ರಿ ಅಂತಾದ್ರೆ ಆ ಹೊತ್ತಿಗೆ ಹಿಂಜರಿಯುವವನಲ್ಲ ನಾನು ಇಲ್ಲಿಂದ ಕೆಳಗಿಳಿಯುವವನಲ್ಲ. ಒಂದಂತೂ ನೆನಪಿರ್ಲಿ, ಏನು ನಾನು ಕದ್ದು ಕೊಂದೇನು, ಓಡಿ ಕೊಂದೇನು, ಕಾಡಿ ಕೊಂದೇನು, ಬೇಡಿ ಕೊಂದೇನು, ಹೇಗೆ ನಾನು ಕೊಂದ್ರು ನನ್ನೊಡನೆ ಯಾರು ಇಲ್ಲಿಯವರೆಗೆ ಹೋರಾಟಕ್ಕೆ ಬಂದಿದ್ದಾರೋ ಅವರು ಹಿಂದೆ ಹೋದಂತಹ ಐತಿಹ್ಯ ಇಲ್ಲ. ಗುತ್ತಿಗೆ ನಿನಗೆ, ಮೋಸ ವಂಚನೆ ಎಲ್ಲ ನಿನಗೆ ಅಂತ ಹೇಳಿಕೊಂಡು ಏನಾಯ್ತು? ನಾವು ಆ ವಿಭಾಗದಲ್ಲಿ ತುಂಬಾ ಕಲ್ತಿದ್ದೇವೆ ಈಗ. ಹೌದಾ? ಅಷ್ಟೇ ಹೌದು ಅಂತ ಆದ್ರೆ ಹೋರಾಟಕ್ಕೆ ಕೈಯಲ್ಲಿ ಕೈದು ಒಂದು ಹಿಡಿದು ನಿಂತಿದ್ದೀಯಲ್ಲ. ಹೌದು, ನಾನು ಸನ್ನದ್ಧನಾಗಿದ್ದೇನೆ. ಮುಂದೆ ಶಿಶುಪಾಲ, ನನ್ನ ಅನುವರ್ತಿಗಳಾದವರನ್ನೆಲ್ಲ ಮಡುಹಿದೆ ಮಡುಹಿದೆ ಅವರ ಭರವಸೆಯ ಮೇಲೆ ನಿಂತವಲ್ಲ ನಾನು. ಆದೇತಿ, ಬಹುಮಂದಿ ನನ್ನನ್ನು ಒಪ್ಪಿದ್ದಾರೆ ಅಂತ ನಾನು ದೊಡ್ಡವಾಗುವುದಕ್ಕೆ ಹೊರಟದ್ದಲ್ಲ. ಸ್ವಸಾಮರ್ಥ್ಯದಿಂದ ನಾನಿದನ್ನು ವಿರೋಧಿಸಲೇಬೇಕಾದವ ಎಂಬ ಕಾರಣದಿಂದ ಹೊರಟ. ಆದರೂ ಅವರು ಸಾಯುವಾಗ ನಿಂತು ನೋಡಿದ್ದೆ ಅಲ್ವ. ಯಾಗ ಕಂಟಕನಾಗುವುದು ನನ್ನ ಜಾಯಮಾನವಲ್ಲ, ನನ್ನ ಉದ್ದೇಶವೂ ಅಲ್ಲ. ಆದ್ರೆ ಯಾಕೆ ಹೀಗೆ ವ್ಯವಹರಿಸಬೇಕಾಯ್ತು? ಯಾಕೋ ಇಲ್ಲಿ ನಡೆಯಬೇಕಾದ ಹಾಗೆ ನಡೆಯದೇ ಇದ್ದಾಗ ಒಂದು ಕ್ರಿಯಾಲಾಪವನ್ನು ಪ್ರಶ್ನಿಸಬೇಕಾದ ಹೊಣೆ ಹೊತ್ತವನಾಗಿ ಮಾತಾಡಿದ್ದೆ. ಅವರು ಸತ್ತರು, ನಿನ್ನ ಕಣ್ಣೆದುರು ನಿನ್ನವರು ಸತ್ತಿದ್ದಾರೆ, ನೀನೇ ನಿನ್ನವರನ್ನು ಕೊಂದಿದ್ದಿ. ಹಾಗಾದ್ರೆ ಸತ್ತವರ ಬಗ್ಗೆ ಮರುಕು ಹುಟ್ಟುವುದಲ್ಲ, ಅವರ ಬಲದಿಂದ ನಾವು ನಿಂತದ್ದು ಅಲ್ಲ. ಹಾಗೆ ನೋಡಿದ್ರೆ ಈ ರಾಜಸೂಯ ಎಂಬುದು ನಮಗೊಂದು ಹಳೆಯ ಲೆಕ್ಕ ಉಂಟಲ್ಲ, ಅದನ್ನು ಪೂರ್ಣ ಮಾಡುವುದಕ್ಕೊಂದು ಸುಸಂಧಿ ಅಂತ ನಾ ತಿಳಿದಿದ್ದೆ. ಯಾವ ಲೆಕ್ಕ? ಮದುವೆ ಮಂಟಪಕ್ಕೆ ಹೋದ್ರೆ ಮದುಮಗಳು ನಿನಗೆ, ಯಾಗ ಮಂಟಪಕ್ಕೆ ಹೋದ್ರೆ ಅಗ್ರಪೀಠ ನಿನಗೆ, ನನಗೆ ಬೇರೆಲ್ಲಾದ್ರೂ ಹೋದ್ರೆ ಗೌರವ ನಿನಗೆ. ನಾಯಕ ಬದುಕಿದ್ದು ಸತ್ತ ಹಾಗಾಯ್ತಲ್ಲ. ಹಾಗಾದ್ರೆ ಮಾನಮನ್ನಣೆಯನ್ನು ಹೊಂದಿದ ನಾವು ಇದನ್ನು ಸಹಿಸುವುದು ಎಲ್ಲಿಯವರೆಗೆ ಸಾಧ್ಯ ಆದೀತು? ಒಂದೇ ಮಾಡುವ ಇರುವಲ್ಲಿವರೆಗೆ ಅನಾಕರ್ಷಕವಾದ್ದಕ್ಕೆ, ಬೆಲೆ ಇಲ್ಲದೇ ಇದ್ದದ್ದಕ್ಕೆ, ಯಾವುದು ಯೋಗ್ಯತಾಹೀನವಾದ ವ್ಯಕ್ತಿತ್ವ ಅದಕ್ಕೆ ಮನ್ನಣೆ ಸಿಗ್ತದೆ ಅಂತಾದ್ರೆ ಆಗ ನಾವು ಮಾಡಬೇಕಾದದ್ದೇನು? ಏನು? ಅದರ ಪೊಳ್ಳುತನವನ್ನು ಹೊರಗಾಕಬೇಕು. ಕೃಷ್ಣ ಅಂತಂದ್ರೆ ಅದು ಬರೇ ತೋರಿಸಲಿಕ್ಕಿದ್ದ ಒಂದು ಹೊಳೆಯುವುದು, ಅದರ ಒಳಗೆ ಏನೂ ಇಲ್ಲ. ಇದನ್ನು ತೋರಿಸುವುದಕ್ಕಾಗಿ ಸಂಧಿಯನ್ನು ನಾನು ಆಯ್ದುಕೊಂಡಿದ್ದೇನೆ ಅಂತ ತಿಳಿ. ಮೊದಲೊಮ್ಮೆ ವೈದರ್ಭಿ ರುಕ್ಮಿಣಿ ಪೂರ್ವ ನಿರ್ಣೀತಳಾದ ವಧು ನನಗೆ, ಅವಳನ್ನು ವಿವಾಹವಾಗುವುದಕ್ಕಾಗಿಯೇ ಅವಳ ಅಣ್ಣನ ಆಮಂತ್ರಣದಂತೆ ಅಲ್ಲಿಗೆ ಬಂದವ. ಆದರೆ ನೀನು ಕಳ್ಳ ಹೇಗೋ ಕಳ್ಳ ಮಾರ್ಗದಿಂದ ನುಗ್ಗಿ ದೇಗುಲದಿಂದಲೇ ಅವಳನ್ನು ಅಪಹರಿಸಿ ಬಿಟ್ಟಿಯಲ್ಲ. ಹಾಗಾದ್ರೆ ನಾವು ಬಯಸಿದ್ದನ್ನು ಪಡೆಯುವುದಕ್ಕೆ ನೀನು ಅಭ್ಯರ್ಥಿ, ನಾವು ನಾಳೆ ಇನ್ನೇನನ್ನ ಬಯಸ್ತೇವೆ? ಹೋಗಿ ಆ ಎಲೆಗಾದ್ರೂ ಬಾಯಿ ಹಾಕೋವನಲ್ವ ನೀನು. ನಿನಗೆ ಯಾರದ್ದು ಅಂತ ಇಲ್ಲ, ಯಾರಿಗೆ ಅಂತ ಇಲ್ಲ, ನನಗೆ ಸಿಕ್ಕಿದ್ರೆ ಆಯ್ತು ಎನ್ನುವ ಜಾಯಮಾನ ಹೌದು ಅಂತಾದ್ರೆ ನೋಡುವ, ಆವತ್ತಿನ ಪ್ರಕರಣದ ಯುದ್ಧದ ಹಾಗಲ್ಲ ಇವತ್ತು. ನೀನ ನಾನು ನಿರ್ಣಯ ಮಾಡಿ ಬಿಡೋಣ ನೋಡುವ. ಬಹಿರಂಗವಾಗಿ ನಾನು ಏನನ್ನು ಮಾಡ್ತೇನೋ ಏನನ್ನು ಮಾಡ್ತೇನೋ, ಕೇವಲ ಅಷ್ಟನ್ನೇ ನೋಡಿ ಇನ್ನ ಪ್ರತಿಕ್ರಿಯೆಯನ್ನು ನೀನು ಕೊಡುವುದಾದ್ರೆ ನಿನ್ನನ್ನು ಮೂಢಾತ್ಮ ಅಂತಲೇ ಆಡಬೇಕಷ್ಟೇ. ಯಾಕಾಗಿ ರುಕ್ಮಿಣಿ ನನ್ನ ಜೊತೆಗೆ ಬಂದಳು? ರುಕ್ಮಿಣಿ ಯಾರು, ನಾನು ಯಾರು, ಅಥವಾ ಈ ಗೊತ್ತು ಎಲ್ಲವನ್ನೂ ತಿಳಿದಂತಹ ಭೀಷ್ಮರಾಗ್ಲಿ ವೇದವ್ಯಾಸರಾಗ್ಲಿ ನನ್ನನ್ನೇ ಯಾಕೆ ಅಗ್ರಪೂಜೆಗೆ ಆಹ್ವಾನಿಸಿದ್ರು, ಕುಳ್ಳಿರುವುದಕ್ಕೆ ಆಡಿದ್ರು? ಹಾಗಾದ್ರೆ ಅದರೊಳಗಿರುವಂತಹ ಅಂತರಂಗ ಏನು? ಯಾವುದನ್ನೂ ತಿಳಿಯದೆ ಮದುವೆ ಮನೆಗೆ ನಾನು ಬಂದೆ ಅಂತ ಆದ್ರೆ ಮದುಮಗಳು ಸಿಗುವುದಿಲ್ಲ, ಯಜ್ಞ ಮಂಟಪಕ್ಕೆ ನಾನು ಬಂದೆ ಅಂತ ಆದ್ರೆ ನಮಗೆ ಮನ್ನಣೆ ಸಿಗುವುದಿಲ್ಲ ಅಂತ ಆಡ್ತಿ. ಒಂದು ಅಂತಲಿಗೆ ನೀವು ಬರಲೇಬಾರದು. ಬಂದರೂ ಮನ್ನಣೆಯನ್ನು ಬಯಸದೆ ಸಭಾಸದರ ಜೊತೆಗಿದ್ದು ಕುಳಿತೆ ಬೇಕಾದ್ದನ್ನು ಪಡೆದು ಹೋಗಬೇಕು ಅನ್ನುವುದೇ ಅದರ ಅಂತರಾರ್ಥ. ನಾವು ಕೊಡುವ ದೇಣಿಗೆ ನಡೀತದೆ ಆಗ್ತದೆ, ನಾವು ಬರಬಾರದು ಅಂತ ಹೇಳುವ ಅಧಿಕಾರ ಎಲ್ಲಿ ಉಂಟು ನಿಮಗೆ? ದೇಣಿಗೆಯನ್ನು ಬಲವಂತನಿಂದ ಪಡೆದದ್ದು ನಾವು. ನೀನು ಸೋತ ಕಾರಣಕ್ಕಾಗಿ ಕಪ್ಪ ಕಾಣಿಕೆ ಕೊಟ್ಟದ್ದು ಹೊರತು ಅದು ಅಲ್ಲದೆ ಸುಮ್ಮನೆ ಕೊಟ್ಟದ್ದಲ್ವಲ್ಲ. ನಿಮಂತ್ರಣ ಮತ್ತೋ ಇಲ್ವಾ? ಇದ್ರೇನಾಯ್ತು? ಆದ್ರಿಂದಲೇ ಬಂದದಲ್ವಾ? ಹಾಗಾಗಿ ಆಹ್ವಾನಿತರಾಗಿ ಕುಳಿತುಕೊಳ್ಬೇಕು, ಬೇಕಾದನ್ನು ಪಡೆದು ಹೋಗಬೇಕು. ಕೆಲವು ಸಲ ಎಂತಹ ಪ್ರಾಜ್ಞನಾದರೂ ಮೌಢ್ಯ ಆವರಿಸಿ ಬಿಡುತ್ತದೆ ವಿವೇಕಕ್ಕೆ. ನಿನ್ನ ಅಜ್ಜನಿಗ, ನಿನ್ನ ಭಾವದ ಯುಧಿಷ್ಠಿರನಿಗ, ಅಲ್ಲ ಪೂಜೆ ಮಾಡ್ಲಿಕ್ಕೆ ಹೊರಟ ಸಹದೇವನಿಗೋ ಅದೇ ಆದದ್ದು.
ಆ ಮೌಢ್ಯವನ್ನು ಕದಲಿಸಿ ನೀನು ಈಗ ನಿಜ ವ್ಯಕ್ತಿತ್ವವನ್ನು ಹೊರಗೆ ಹಾಕ್ತಾನೆ. ನೀನು ಆಯುಧವನ್ನು ಹಿಡಿದಂತಹ ನೀನು ಭಗದತ್ತನಾಗಲಿ ದಂತವಕ್ತರನಾಗಲಿ ಅಥವಾ ನಿನ್ನ ಜೊತೆಗೆ ಬಂದಂತಹ ಸೋಮಕನೆ ಮೊದಲಾದವರಾಗಲಿ ಈ ಹೊತ್ತು ಎಲ್ಲಿಗೆ ಹೋಗಿದ್ದಾರೆ ಅನ್ನುವುದನ್ನು ನೋಡಿಯೂ ನನ್ನೊಡನೆ ಹೋರಾಟಕ್ಕೆ ಸನ್ನದ್ಧನಾಗಿದ್ದೆ. ಈಗ ಒಂದು ವೇಳೆ ಯುದ್ಧದಲ್ಲಿ ಸೋತರೇನು ಸತ್ತರೇನು ಅಂತಲ್ಲೋ ಪ್ರಶ್ನೆ ಪ್ರಶ್ನೆ ಅದುವೇ. ಅನ್ಯಾಯವನ್ನು ಅಸಾಧುವಾದದ್ದನ್ನು ಪ್ರಶ್ನೆ ಮಾಡಿದ್ದೇವೆ ಅಂತ ಜನಮಾನಸದಲ್ಲಿ ಉಳಿದ್ರೆ ಸಾಕು ನಮಗೆ. ಸಾಕು ಕಲ್ತೀಯ ನೀನು ಅಷ್ಟೇ ಸಾಕು. ಈಗ ನಿನ್ನೆ ಶ್ರುತಿ ವಿಧಾನವು ಅಖಿಲ ಪೂರ್ಣಾವಧಿಯ ಪಾರಾಯಣದ ನಿಗಮ ವ್ರತದಿಗಳ್ಭೂತ ಪರಿಮಳಮಯ ದಿಶಾವಳಿಯ ಕೃತು ಸಮಾ ವಿಶೇಷವಾದಂತಹ ಒಂದು ತೇಜಸ್ಸನ್ನು ನನ್ನನ್ನು ಸೇರಿದೆ ಅನ್ನುವಲ್ಲಿಗೆ ಭೀಷ್ಮಾಚಾರ್ಯರು ಹೇಳಿದಂತಹ ಪ್ರಕರಣ ಏನು ಅನ್ನುವುದು ನಿಮಗೆ ಅರಿವಾಗಿದೆ. ದುಷ್ಟರ ವಧೆಯಿಂದ ಯಾವ ಕಾರಣಕ್ಕೂ ಅದು ಅಶುಚಿಯಾಗುವುದಕ್ಕಿಲ್ಲ. ಯಜ್ಞ ಮುಂದುವರಿಯಲಿ ಅಂತ ನಾನು ಆಡಿದ್ದೇನೆ. ದುಷ್ಟರ ಹನನ ಆದ ಕಾರಣಕ್ಕಾಗಿಯೇ ಸುರರು ಘೇ ಅಂತ ಸುಮ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಮುಂದೆ ಯಾವುದೆಲ್ಲ ಯಜ್ಞ ಪ್ರಕ್ರಿಯೆ ಆಗಬೇಕೋ ಅದೆಲ್ಲವೂ ಸುಗಮವಾಗಿ ಸಾಗಲಿ. ಯಾರು ಲೋಕದಲ್ಲಿ ಸಜ್ಜನರಿದ್ದಾರೆ ಅವರಿಗೆ ಶುಭವಾಗಲಿ ಮಂಗಲವಾಗಲಿ.